ಬೇವೂರಿನ ಶ್ರೀಕಾಂತ್ ಬಿಲ್ಕೇರಿಯವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಲಾವಿದರು ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ವಚನ ಸಾಹಿತ್ಯದಲ್ಲಿ ಕೃಷಿ ಮತ್ತು ಸಂಸ್ಕೃತಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಬಗ್ಗೆ ಉಪನ್ಯಾಸವನ್ನು ನೋಡೋಣ. ನಾನು ವಿಜಯಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು. ಓದಿದ್ದು ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ವೃತ್ತಿಯಿಂದ ನಾನು ಗ್ಲೋಬಲ್ ಮಾರ್ಕೆಟಿಂಗ್ ಹೆಡ್ ಆಗಿ ತಮಿಳುನಾಡಿನ ಹೊಸೂರಿನ ಮ್ಯಾಕ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರವೃತ್ತಿಯಿಂದ ಬಸವಾದಿ ಶರಣರ ವಚನ ಸಾಹಿತ್ಯ ಚಿಂತನೆ ಮತ್ತು ಪ್ರಸಾರವನ್ನು ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಲಿಂಗೈಕ್ಯ ಶ್ರೀ ಈಶ್ವರ್ ಕಮ್ಮಾರ್ ಅವರು ಮಕ್ಕಳ ಸಾಹಿತಿಗಳೆಂದೇ ಪ್ರಖ್ಯಾತಿಯನ್ನು ಪಡೆದವರು. ತಾಯಿ ಶ್ರೀಮತಿ ಮಲ್ಲಮ್ಮ ಈಶ್ವರ್ ಕಮ್ಮಾರ್ ಜಾನಪದ ಹಾಡುಗಾರರು ಮತ್ತು ಧಾರವಾಡ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು. ಇವತ್ತಿನ ಉಪನ್ಯಾಸವನ್ನು ಸೊಡ್ಡಳ ಬಾಚರಸರವರ ಒಂದು ವಚನದಿಂದ ಪ್ರಾರಂಭವನ್ನು ಮಾಡೋಣ. ಹದನರಿದು ಹರಗುವ, ಬೆದೆಯರಿದು ಬಿತ್ತುವ, ಸಸಿ ಮಂದವಾದಡೆ ತೆಗೆವನಯ್ಯ, ಒಂದೊಂದು ಹೊಕ್ಕು ಬೆಳೆವಸಿಯ ತೆನೆ ಮೆಲುವನಯ್ಯ, ಕೊಯ್ಯುವೆನಯ್ಯ ಕೊರೆವನಯ್ಯ, ಒಕ್ಕುವೆನಯ್ಯ ತೂರುವೆನಯ್ಯ, ಲೋಕಾದಿ ಲೋಕಂಗಳ ಹಗೆಯೆಕ್ಕುವೆನಯ್ಯ ದೇವರಾಯ ಸೊಡ್ಡಳ. ಪರಂಪರಾನುಗತವಾಗಿ ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ. ನಮ್ಮಲ್ಲಿ ಕೃಷಿಯನ್ನು ಸಂಸ್ಕೃತಿ ಮತ್ತು ಪರಂಪರೆ ಅಂತಲೇ ನಾವು ತೆಗೆದುಕೊಳ್ತೀವಿ. ಹಾಗೆಯೇ ಅಮೇರಿಕದ ಪ್ರಖ್ಯಾತ ಲೇಖಕ ಮಾರ್ಕ್ ಟ್ವೇನ್ ಏನು ಹೇಳ್ತಾನಂದರೆ, ಭಾರತವು ಮಾನವನ ನಾಗರಿಕತೆಯ ತೊಟ್ಟಿಲು, ಕ್ರಾಡಲ್ ಆಫ್ ಸಿವಿಲೈಜೇಷನ್ ಅಂತ. ಭಾಷೆಯ ಜನ್ಮಸ್ಥಳ, ಇತಿಹಾಸಕ್ಕೆ ಜನ್ಮ ನೀಡಿದ ತಾಯಿ, ದಂತಕಥೆಗಳ ಅಜ್ಜಿ, ಪರಂಪರೆ ಮತ್ತು ಸಂಸ್ಕೃತಿಯ ಮುತ್ತಜ್ಜಿ, ಪ್ರಪಂಚದ ಎಲ್ಲ ಮೌಲ್ಯಗಳನ್ನು ಮತ್ತು ಕಲಾತ್ಮಕ ವಸ್ತುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ದೇಶ ಅಂದರೆ ಭಾರತ ದೇಶ ಅಂತ ಮಾರ್ಕ್ ಟ್ವೇನ್ ಅತ್ಯಂತ ಸುಂದರವಾಗಿ ಭಾರತವನ್ನು ವರ್ಣಿಸ್ತಾನೆ. ಅತ್ಯಂತ ಉನ್ನತ ಜಾನಪದ ಸಂಸ್ಕೃತಿ ಪರಂಪರೆಗಳ ಬೀಡು ನಮ್ಮ ಭಾರತ. ಇಂಥ ಪರಂಪರೆ ಮತ್ತು ಸಂಸ್ಕೃತಿಗಳಲ್ಲಿ ಒಂದಾದ ಕೃಷಿಗೆ ಅತ್ಯಂತ ಪೂಜ್ಯ ಸ್ಥಾನವನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಕೃಷಿ ಆಧಾರಿತ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಮಣ್ಣಿನ ಮಕ್ಕಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ, ಗೌರವ ಇದೆ. 21ನೇ ಶತಮಾನದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಳ ನಡುವೆಯೂ ಭಾರತ ಮೂಲ ಸ್ವರೂಪ ಬದಲಾಗಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ 70%+ ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಆಧರಿಸಿ ಜೀವನವನ್ನು ನಡೆಸ್ತಾರೆ. ಭಾರತದ ಮೂಲೆ ಮೂಲೆಯಲ್ಲಿಯೂ ಕೃಷಿ ಆಧಾರಿತ ಹಬ್ಬಗಳನ್ನು ಆಚರಿಸೋದನ್ನು ನಾವು ಗಮನಿಸ್ಬೋದು. ಭಾರತದ ಗ್ರಾಮೀಣ ಭಾರತ ನೇರವಾಗಿ ಕೃಷಿಯನ್ನು ಅವಲಂಬಿಸಿದರೆ, ನಗರೀಕೃತ ಭಾರತ ಅಂದರೆ ಅರ್ಬನ್ ಸಿಟೀಸ್ ಅಂತ ನಾವೇನು ಹೇಳ್ತೀವಿ, ನಗರೀಕೃತ ಭಾರತ ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದೆ. ನಗರೀಕರಣ, ಈ ಅರ್ಬನೈಜೇಷನ್ ಎಲ್ಲ ಹೆಚ್ಚಾದಂತೆಲ್ಲ ಈ ಗ್ರಾಮೀಣ ಪ್ರದೇಶದಿಂದ ನಗರ ಅಥವಾ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಇಂದಿಗೂ ಸಹ ನಗರಗಳು ನಗರ ಕೇಂದ್ರಿತ ಮಧ್ಯಮ ವರ್ಗದ ಜನತೆಯ ತಮ್ಮ ಮೂಲ ಬೇರುಗಳು ಗ್ರಾಮದಲ್ಲಿಯೇ ಇದ್ದಾವೆ ಅಂತ ನಾವು ಹೇಳ್ಬೋದು. ಗ್ರಾಮೀಣ ಕೃಷಿ ಚಟುವಟಿಕೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಈ ಮಧ್ಯಮ ವರ್ಗದ ಜನ. ಈ ಮಧ್ಯಮ ವರ್ಗದ ಜನರು ಈ ಗ್ರಾಮಕ್ಕೆ ಮತ್ತೆ ಮರಳುವುದಿಲ್ಲವಾದರೂ ಕೂಡ ಬದುಕು ಕಟ್ಟಿಕೊಳ್ಳುವ ಪ್ರಕ್ರಿಯೆಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ನೆರವಾಗುತ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇನ್ನು ರಷ್ಯಾದಲ್ಲಿ ಇಬ್ಬರು ಕೃಷಿ ವಿಜ್ಞಾನಿಗಳಿದ್ದರು, ಗ್ರೆಗೋರಿ ಜಿನೋವಿಯೇವ್ ಮತ್ತು ಲೆವ್ ಕೆಮೆನೆವ್ ಅಂತ. ಇಬ್ಬರು ರಷ್ಯಾದ ಕೃಷಿ ಕ್ಷೇತ್ರದ ಅನುಭಾವಿ ಚಿಂತಕರು ಮತ್ತು ಕ್ರಾಂತಿಕಾರಿಗಳು. ಕೃಷಿಗೆ ಸಂಬಂಧಿಸಿದಂತೆ ನೂರಾರು ಸಂಶೋಧನೆಗಳನ್ನು ಮತ್ತು ಲೇಖನಗಳನ್ನು ಇವರು ರಷ್ಯನ್ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಇವೆಲ್ಲ ಪುಸ್ತಕ ರೂಪದಲ್ಲಿಯೂ ಪ್ರಕಟವಾಗಿದ್ದಾರೆ.
ಅದರ ಜೊತೆಗೆ ಜೋಸೆಫ್ ಸ್ಟಾಲಿನ್ ಅಂತ ರಷ್ಯಾದ ಒಬ್ಬ ಕಮ್ಯುನಿಸ್ಟ್ ನಾಯಕ ಏನು ಮಾಡ್ತಾನೆ, 1920ರ ದಶಕದಲ್ಲಿ ಈ ಅಮೂಲಾಗ್ರ ಕೃಷಿ ವಿಸ್ತರಣೆ ಅಂದರೆ ಕಲೆಕ್ಟಿವೈಸೇಷನ್ ಆಫ್ ಅಗ್ರಿಕಲ್ಚರ್ ಮತ್ತು ತ್ವರಿತಗತಿಯ ಔದ್ಯೋಗೀಕರಣ ಅಂದರೆ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಎನ್ನುವ ಕೃಷಿಯನ್ನು ಕೈಗಾರೀಕರಣಗೊಳಿಸುವ ಯೋಜನೆಯನ್ನು ಪ್ರಾರಂಭ ಮಾಡ್ತಾನೆ. ಇದನ್ನು ಈ ಗ್ರೆಗರಿ ಜಿನೋವಿಯೆವ್ ಮತ್ತು ಲೆವ್ ಕೆಮೆನೆವ್ ಇಬ್ಬರು ಬಲವಾಗಿ ಪ್ರತಿರೋಧಿಸ್ತಾರೆ. ಹೀಗಾಗಿ ಸ್ಟಾಲಿನ್ ಏನು ಮಾಡ್ತಾನೆ, ಈ ಇಬ್ಬರು ಕೃಷಿ ವಿಜ್ಞಾನಿಗಳನ್ನು ಜೈಲಿಗೆ ಹಾಕ್ತಾನೆ 1934ರಲ್ಲಿ. ಇವರಿಬ್ಬರು ಜೈಲಿನಲ್ಲಿ ಇದ್ಕೊಂಡೇ ಅನೇಕ ಲೇಖನಗಳನ್ನು ಪ್ರಕಟ ಮಾಡ್ತಾರೆ, ಬರೀತಾರೆ, ಎಲ್ಲ ಅವೆಲ್ಲ ಪ್ರಕಟ ಆಗ್ತವೆ. ಹೀಗಾಗಿ ಸ್ಟಾಲಿನ್ಗೆ ಬಹಳಷ್ಟು ಕೋಪ ಬಂದು ಏನು ಮಾಡ್ತಾನೆ, 24/8/1936ರಲ್ಲಿ ಇವರಿಬ್ಬರನ್ನ ಗುಂಡಿಕ್ಕಿ ಕೊಂದು ಬಿಡ್ತಾನೆ. ಆದರೆ 2000 2001ರಲ್ಲಿ ಈ ಜಿನೋವಿಯೋ ಮತ್ತು ಕೆಮೆನೆವ್ ಬರೆದ ಲೇಖನಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಯುರೋಪಿಯನ್ ಕಂಟ್ರೀಸ್ನಲ್ಲಿ. ಆವಾಗ ಅವ್ರಿಗೆ ಅಗಾಧ ಸಂದೇಶವನ್ನು ಸಿಗ್ತದೆ. ಅದನ್ನು ನಾನು ಇಂಗ್ಲೀಷ್ನಲ್ಲಿ ಆ ಒಂದು ಲೇಖನದಲ್ಲಿಯೇ ಒಂದು ಸಾಲನ್ನು ನಾನು ನಿಮಗೆ ಹೇಳ್ತೀನಿ. ಸ್ಕೇಲ್ ಆಫ್ ಎಕಾನಮಿ ಆ್ಯಂಡ್ ಸ್ಕೇಲ್ ಆಫ್ ಪ್ರೊಡಕ್ಷನ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಅಗ್ರಿಕಲ್ಚರ್. ಡು ನಾಟ್ ರಿಗಾರ್ಡ್ ಅಗ್ರಿಕಲ್ಚರ್ ಆ್ಯಸ್ ಎನ್ ಇಂಡಸ್ಟ್ರಿ, ಟೇಕ್ ಇಟ್ ಆಸ್ ಎ ಕಲ್ಚರ್ ಅಂತ ಈ ಒಂದು ಸಾಲನ್ನು ನಾವು ಜ್ಞಾಪಿಸ್ಕೋಬಹುದು. ಆರ್ಥಿಕ ಮತ್ತು ಔದ್ಯೋಗಿಕ ಉತ್ಪಾದನೆಯ ಸೂತ್ರಗಳು ಕೃಷಿಗೆ ಅನ್ವಯ ಆಗೋದಿಲ್ಲ, ಕೃಷಿಯನ್ನು ಉದ್ಯಮವನ್ನಾಗಿ ನೋಡಬಾರ್ದು ಮತ್ತು ಸ್ವೀಕರಿಸಬಾರ್ದು ಅಂತ ಇವರಿಬ್ಬರು ಪ್ರತಿಪಾದಿಸ್ತಾರೆ. ಬದಲಾಗಿ ಕೃಷಿಯನ್ನು ಪರಂಪರೆ ಮತ್ತು ಸಂಸ್ಕೃತಿಯನ್ನಾಗಿ ಆರಾಧಿಸಬೇಕು ಅಂತ ಇವರಿಬ್ಬರು ಹೇಳ್ತಾರೆ. ಪಾಶ್ಚಿಮಾತ್ಯ ಕೃಷಿ ತಜ್ಞರು ಗ್ರೆಗರಿ ಜಿನೋವಿಯೆವ್ ಮತ್ತು ಲೆವ್ ಕೆಮೆನೆವ್ ಅವರ ಸಂಶೋಧನೆಗಳನ್ನು ಈ ಎಲ್ಲ ಸಂಶೋಧನೆಗಳ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅವರು ಹೇಳಿದ್ದು ಅಕ್ಷರಶಃ ಸತ್ಯ ಅನ್ನೋದನ್ನು ಮನಗಾಣ್ತಾರೆ. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ಹೇಳ್ತಾರೆ. ಅವರ ಒಂದು ವಚನವನ್ನು ನಾವು ನೋಡೋಣ. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯನ್ನು ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದರೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವನು ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತ ಅದ್ಭುತವಾಗಿ ಈ ವ್ಯವಸಾಯದ ಬಗ್ಗೆ ಹೇಳ್ತಾರೆ. ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದರು ಎಂದು ಅಂತ ಹೇಳ್ತಾರೆ. ಆರಂಭ ಅಂದರೆ ಇಲ್ಲಿ ವ್ಯವಸಾಯ, ನಮ್ಮ ಈ ವ್ಯವಸಾಯಕ್ಕೆ ಅಥವಾ ಕೃಷಿಗೆ ನಮ್ಮಲ್ಲಿ ಎಲ್ಲ ಕಾಯಕಗಳಿಗೂ ಕೃಷಿ ಅಂತಲೇ ಕರಿತೀವಿ ನಾವು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿನಲ್ಲಿ. ಲೇಖಕರಿರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಬರಹಗಾರರಿರ್ಬೋದು, ಸಂಗೀತಗಾರರಿರ್ಬೋದು, ಅವಕ್ಕೆಲ್ಲ ನಾವು ಕೃಷಿ ಮಾಡಿದ್ದಾರೆ ಕೃಷಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಆರಂಭವ ಮಾಡುವನೆಯ ಅನ್ನುವಲ್ಲಿ ಕೃಷಿ ಮಾಡಿದರು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಎಲ್ಲ ಕಾಯಕಗಳಿಗೂ ಸಂಸ್ಕೃತಿಗಳಿಗೂ ತಾಯಿಯ ಸ್ಥಾನದಲ್ಲಿಯೇ ಇರುವುದೇ ಈ ವ್ಯವಸಾಯ. ನೋಡಿ, ಅವರು ಹೇಳೋದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ, ಐ ಸ್ಟಾರ್ಟ್ ಮೈ ವರ್ಕ್ ವಿತ್ ಅಗ್ರಿಕಲ್ಚರ್, ಐ ಟೇಕ್ ಅಗ್ರಿಕಲ್ಚರ್ ಆಸ್ ಎ ಕಲ್ಚರ್ ವಿಚ್ ಈಸ್ ಮದರ್ ಆಫ್ ಆಲ್ ಕಲ್ಚರ್ಸ್ ಅಂಡರ್ ದಿ ಸನ್ ಟಿಲ್ ಟುಡೇ ಅಂತ. ಅಂದರೆ ಕೃಷಿ ತಜ್ಞರಾದ ಗ್ರೆಗರಿ ಜಿನೋವಿಯೆವ್ ಮತ್ತು ಲೆವ್ ಕೆಮೆನೆವ್ ಅವರುಗಳು ಹೇಳಿದ್ದನ್ನು ನಾವು 12ನೇ ಶತಮಾನದಲ್ಲಿ ಬಸವಣ್ಣನವರು ಅಥವಾ ಬಸವಾದಿ ಶರಣರು ಹೇಳಿದ್ದಾರೆಂದರೆ ಆರ್ಥಿಕ ಇತಿಹಾಸದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಂದು ಚಿಂತನೆ ಅನ್ಬೋದು. ಆಧುನಿಕ ಚೈನಾದ ಶಿಲ್ಪಿ ಅಂದರೆ ನಾವು ಏನಂತೀವಿ, ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಚೈನಾ ಅಂತ ಒಬ್ಬ ವ್ಯಕ್ತಿನ ಕರಿತೀವಿ, ಅವನೇ ಡೆಂಗ್ ಝಿಯೋಪಿಂಗ್ ಅಂತ. ಅವನು ಜೀವನದುದ್ದಕ್ಕೂ ಕೃಷಿಗೆ ಒತ್ತು ಕೊಟ್ಟು ಚೈನಾವನ್ನು ಆರ್ಥಿಕ ನೀತಿಯಿಂದ ಸದೃಢಗೊಳಿಸ್ತಾನೆ ಈ ಡೆಂಗ್ ಝಿಯೋಪಿಂಗ್. 1978ರಿಂದ 1992ರವರೆಗೆ ಚೈನಾವನ್ನು ಮುನ್ನಡೆಸಿದ ಡೆಂಗ್ ಝಿಯೋಪಿಂಗ್ ವಿದೇಶಿ ನೀತಿಯನ್ನು ಬಲಪಡಿಸಲು ಹಲವಾರು ಯೋಜನೆಗಳನ್ನು ರೂಪಿಸಿದ ಹರಿಕಾರ. ಅದರಲ್ಲಿ ಕೃಷಿ, ಕೈಗಾರಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ರಕ್ಷಣೆ, ಇವು 4 ತತ್ವಗಳನ್ನು ಪ್ರಮುಖವಾಗಿ ಅವನು ಯೋಜನೆ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಚೈನಾದಲ್ಲಿ ಸುಧಾರಿಸ್ತಾನೆ. ಅದರಲ್ಲಿ ಕೃಷಿಗೆ ನೋಡಿ ಅವನು ಪ್ರಪ್ರಥಮ
ಇಂಪಾರ್ಟೆನ್ಸ್ ಅನ್ನು ಕೊಡ್ತಾನೆ. ಡೆಂಗ್ ಜಿಯೋಪಿಂಗ್ ಅವರ ಸಾಧನೆ ಹಾದಿಯಲ್ಲಿ ಗ್ರಾಮೀಣ ಭಾಗಕ್ಕೆ ಎಷ್ಟು ಪ್ರಭಾವ ಬೀರಿದ್ನಂದರೆ ಈ ಕೆಳಗಿನ ಸಾಲುಗಳು ಸಾಕಷ್ಟು ಪುಷ್ಟೀಕರಿಸ್ತವೆ ನೋಡಿ. ಅದರಲ್ಲಿ ಒಂದು ಪುಸ್ತಕದಲ್ಲಿ ಬರೀತಾರೆ, ತಮ್ಮ ಆರ್ಥಿಕ ನೀತಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಅತಿ ಸಣ್ಣ ಕೈಗಾರಿಕೆಗಳು ಮತ್ತು ಕರಕುಶಲವನ್ನು ವಸ್ತುಗಳನ್ನು ತಯಾರಿಸುವ ಸುಮಾರು 2,80,000 ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ತಾನೆ ಈ ಡೆಂಗ್ ಜಿಯೋಪಿಂಗ್. ಇದರಿಂದ ಸುಮಾರು 12,80,000 ಜನರಿಗೆ ಉದ್ಯೋಗ ದೊರೆತದೆ ನೋಡ್ರಿ. 2,80,000 ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾನೆ. ಇದು ನಾನು ಇಲ್ಲಿ ಗಮನವಿಟ್ಟು ಕೇಳಬೇಕಾದ್ದೇನೆಂದರೆ ಗ್ರಾಮೀಣ ಪರಿಸರದಲ್ಲಿ ಈ ಉದ್ಯೋಗಗಳನ್ನು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ತಾನೆ, ಕರಕುಶಲ ವಸ್ತುಗಳು ಮತ್ತು ಅತಿ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ತಾನೆ. ಹೀಗಾಗಿ 12,80,000 ಜನರಿಗೆ ಉದ್ಯೋಗ ತೋರಿತದೆ. ಅಂದರೆ 12,80,000 ಜನರು ಅಂದರೆ 12,80,000 ಕುಟುಂಬಗಳು ಅಂತ ನಾವು ತಿಳ್ಕೋಬೋದು. ಇಡೀ ಚೈನಾದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ತರುವಲ್ಲಿ ಯಶಸ್ವಿಯಾಗ್ತಾರೆ ಈ ಡೆಂಗ್ ಜಿಯೋಪಿಂಗರು. ಅಂದರೆ ಇಡೀ ಪ್ರಪಂಚದಾದ್ಯಂತ ಕೃಷಿಗೆ ಪ್ರಾಧಾನ್ಯತೆ ಇರುವುದರ ಜೊತೆಗೆ ಗ್ರಾಮೀಣ ಭಾಗದ ಕರಕುಶಲಗಾರರು ಅಥವಾ ಆಯಗಾರರು ಅಂತ ನಾವೇನು ಹೇಳ್ತೀವಿ, ಈ ಕಮ್ಮಾರು, ಕುಂಬಾರು, ಬಡಿಗೆಯರು, ವಾಕ್ಸಾಲಿಗರು, ಗಾಣಿಗೆಯರು ಅಂತ ಆಯಗಾರ ಸಹಾಯಂತ ಎಂಥ ಅದ್ಭುತ ಆರ್ಥಿಕ ಸಮೃದ್ಧಿಯನ್ನು ಸಾಧಿಸ್ಬೋದು ಅಂತ ಚೈನಾದ ಡೆಂಗ್ ಜಿಯೋಪಿಂಗ್ ತೋರಿಸಿದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇದನ್ನೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಈ ಆಯಗಾರರನ್ನು ನಾವು ಎಷ್ಟು ಕಡೆಗಣಿಸ್ಬಿಟ್ಟಿದ್ದೀವಿ ಅಂದರೆ ಅತ್ಯಂತ ಖೇದಕರ ಅನ್ನಿಸ್ತದೆ, ನನಗಂತೂ ಬಹಳ ಖೇದ ಅನ್ನಿಸ್ತದೆ. ಆಯಗಾರರು ದೇ ಆರ್ ದಿ ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆಫ್ ದ ಸೊಸೈಟಿ ಬೈ ವಿಚ್ ವಿ ಕ್ಯಾನ್ ಡೆವಲಪ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನನಗಸ್ತದೆ. ಯಾಕೆಂದರೆ 60% ಜನ ನಮ್ಮ ಭಾರತದಲ್ಲಿ ಆಯಗಾರರಿದ್ದಾರೆ. ಕೃಷಿ ಪ್ರಧಾನ ಇದು ದೇಶ. ಆ ಒಂದು ವಚನವನ್ನು ನೋಡೋಣ, ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ, ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವ ನರಿದವನೇ ಕುಲಜನು. ಇದು ವಚನ ಬಹಳ ಮುಂಚೆನೆ ಪ್ರಾರಂಭವಾಗುತ್ತದೆ. ನಾನು ಕೊನೆಯ 4 ಸಾಲುಗಳನ್ನು ತೆಗೆದುಕೊಂಡಿದ್ದೇನೆ. ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ, ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವ ನರಿದವನೇ ಕುಲಜನು. ಈ ವಚನವನ್ನು ಓದಿದರೆ ಒಂಥರ ಮೈ ಜುಮ್ ಅಂತೈತೆ ರೀ. ಎಂಥ ಅದ್ಭುತ ಕೌಶಲ್ಯಾಭಿವೃದ್ಧಿಯ ಸಂಕೇತವನ್ನು, ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ನ ಸಂಕೇತವನ್ನು ನಮ್ಮ ಬಸವಣ್ಣವರು ನೀಡ್ತಾರೆ. ಅಂದರೆ ಪ್ರತಿಯೊಬ್ಬ ಮಾನವರಲ್ಲಿಯೂ ಕೌಶಲ್ಯವೂ ಇರ್ತದೆ, ಹುಟ್ಟಿನಿಂದ ಯಾರೂ ಕೀಳಾಗಿರೋದಿಲ್ಲ ಅಂತ ಹೇಳುವ ಒಂದು ಅದ್ಭುತ ವಚನ ಇದು. ಚೈನಾದ ಅಭಿವೃದ್ಧಿಯ ಹರಿಕಾರ ಡೆಂಗ್ ಜಿಯೋಪಿಂಗ್ ಇದೇ ನೀತಿಯನ್ನು ಕಾರ್ಯರೂಪಕ್ಕೆ ತಂದು ಆಯಗಾರರಿಗೆ ಅವರಿಗೆ ಮಾಡುವ ಕೆಲಸವನ್ನು ಕೊಟ್ಟು ಅವರ ಕರಕುಶಲವನ್ನು ಉಪಯೋಗಿಸಿಕೊಂಡು ಚೈನಾವನ್ನು ಅಭಿವೃದ್ಧಿಯ ಕಡೆಗೆ ಎಳೆದೊಯ್ದನ್ನು ನಾವು ಗಮನಿಸಬೇಕು. ಆದರೆ ಇಂಥ ಒಂದು ಆಯಗಾರರ ಪರಿಕಲ್ಪನೆಯನ್ನು ನಮ್ಮ ಭಾರತದಲ್ಲಿ ಕಡೆಗಣಿಸಿದ್ದು ಅತ್ಯಂತ ಖೇದಕರ ಸಂಗತಿ ಅಂತ ನನಗನ್ನಿಸ್ತದೆ. ಇಂದಿಗೂ ಕಮ್ಮಾರು, ಕುಂಬಾರು, ಅಕ್ಸಾಲಿಗರು ಅವರಿಗೆ ನೀವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಟರೆ ಇಂದಿಗೂ ಅವರು ಭಾರತಕ್ಕೆ, ಭಾರತದ ಅಭಿವೃದ್ಧಿಗೆ, ಭಾರತದ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿಗೆ ಅತ್ಯುತ್ತಮ ಕೊಡುಗೆಯನ್ನು ಕೊಡಬಲ್ಲರು ಅಂತ ನಾವು ತಿಳ್ಕೋಬೋದು. ಇದನ್ನೇ ನಿನ್ನೆ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಧ್ವಜವನ್ನು ಏರಿಸಿ ಕೆಂಪುಕೋಟೆಯ ಮೇಲೆ ನಮ್ಮ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಕೂಡ ಹೇಳಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಇನ್ನು ಮುಂದಿನ 10 ವರ್ಷಗಳಲ್ಲಿ ಸುಮಾರು 12,00,000 ಕೋಟಿಯನ್ನು ಖರ್ಚು ಮಾಡೋ ನಿಟ್ಟಿನಲ್ಲಿ ಒಂದು ಯೋಜನೆ ತಯಾರಾಗ್ತಿದೆ. ನಮ್ಮ ಗ್ರಾಮೀಣ ಪರಿಸರದ ಜನರು ಇದರ ಬಗ್ಗೆ ಗಮನಹರಿಸಿ ಈಗಿನಲ್ಲೇ ನಾವು ತಯಾರಾಗೋದು ಉತ್ತಮ ಅಂತ ಗ್ರಾಮೀಣ ಜನರು ತಿಳ್ಕೋಬೋದು. ಇನ್ನು ಇನ್ನೊಂದು ವಚನವನ್ನು ನೋಡೋಣ, ಕೃಷಿಗೆ ಸಂಬಂಧಪಟ್ಟಿದಂಥ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನವಗುಣವೆಂಬ ಕಸವಕ್ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವನು
ಕೂಡಲ ಸಂಗಮ ದೇವ ಆಧ್ಯಾತ್ಮದ ತತ್ವ ಈ ವಚನದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೇನೂ ಸ್ವಲ್ಪ ವಿಷಯ ಇದೆ. ಫಲವತ್ತಾದ ಭೂಮಿಯಲ್ಲಿ ಬೆಳೆಯ ಜೊತೆಗೆ ಕಸವು ಬೆಳೆಯುತ್ತದೆ, ಅದನ್ನು ಆಗಿಂದಾಗ್ಗೆ ತೆಗೆಯುವ ಕೆಲಸವಾಗಬೇಕು. ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ಈ ಕಸವು ಹೀರುವುದರಿಂದ ಬೆಳೆ ಸಮರ್ಪಕವಾಗಿ ಬರೋದಿಲ್ಲ. ಇದನ್ನೇ ಬಸವಣ್ಣನವರು ಮನದ ಮೈಲಿಗೆಯ ಜೊತೆಗೆ ಹೋಲಿಸಿದ್ದಾರೆ. ಎಂಥ ಅದ್ಭುತ ವಚನ ಇದು! ಕಸವನ್ನು ಕಿತ್ತೆಗೆದುವಾಗ ಉತ್ತಮ ಇಳುವರಿ ಬರುವ ಹಾಗೆ ನಮ್ಮ ಮನದ ಮೈಲಿಗೆಯನ್ನು ಕಳೆದಾಗ ಪ್ರಬುದ್ಧರಾಗಿ ಲಿಂಗಸ್ವರೂಪಿಗಳಾಗ್ತೇವೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಬಸವಣ್ಣನವರು ಕೃಷಿಗೆ ಹೋಲಿಸಿ ಹೇಳಿದ್ದಾರೆ. ಹಾಗೆಯೇ ನಮ್ಮ ಶರಣ ಒಕ್ಕಲಿಗ ಮುದ್ರಣ್ಣನವರು ಈ ವಚನ ವ್ಯವಸಾಯ ವಿಜ್ಞಾನದ ಎಲ್ಲ ಬೇರುಗಳನ್ನು ಎಲ್ಲ ಮಜನುಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ಈ ಕೆಳಗಿನ ವಚನ ನಾನು ಹೇಳ್ತಾ ಇರೋ ವಚನ ಎಷ್ಟು ಸೈಂಟಿಫಿಕ್ ಆಗಿ ಕೃಷಿಯನ್ನು ಮಾಡ್ತಿದ್ರು ಅನ್ನೋದಕ್ಕೆ ಉದಾಹರಣೆ ಈ ವಚನ. ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುಪದೇಶವೆಂಬ ನೇಗಿಲಂ ಪಿಡಿದು ಅಂತಃಕರಣ ಚತುಷ್ಟಯವೆಂಬ ಪಶುವಂ ಕಟ್ಟಿ ಓಂಕಾರನಾದವೆಂಬ ಸೆಳೆಕೋಲಂ ಪಿಡಿದು ಉತ್ತರ ಕ್ರಿ ಎಂಬ ಸಾಲನೆತ್ತಿ ಸುಖಿಯಾಗಿಪ್ಪ ಒಕ್ಕಲು ಮಗನ ತೋರಿ ಬದುಕಿಸಯ್ಯ ಕಾಮಭೀಮ ಜೀವ ಧನದೊಡೆಯ ಪ್ರಭುವೆ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಈ ವಚನ ಬರ್ತದೆ. ಈ ವಚನದಲ್ಲಿ ಪ್ರಸ್ತಾಪಿಸಿದಂಥ ಒಂದೊಂದು ಶಬ್ದವು ಆಧುನಿಕ ಕೃಷಿ ವಿಜ್ಞಾನದಲ್ಲಿ ಪ್ರಸ್ತಾಪಿಸಿರುವ ವೈಜ್ಞಾನಿಕ ಸಂಶೋಧನೆಗಳನ್ನು ಒಳಗೊಂಡಿದೆ ಅಂತ ನನಗನ್ನಿಸ್ತದೆ. ಹೊಲವನ್ನು ಬಿತ್ತೋದಕ್ಕೆ, ಹೊಲವನ್ನು ಬಿತ್ತಿ ತಯಾರು ಮಾಡೋದ್ರಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣೆ ಅಂತ ನಾವೇನು ಹೇಳ್ತೀವಿ ಅಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ವೈಜ್ಞಾನಿಕ ವಿಶ್ಲೇಷಣೆ ಕೂಡ ಈ ವಚನದಲ್ಲಿ ಇದೆ. ಅಂದರೆ ನಮ್ಮ ಬಸವಾದಿ ಶರಣರ ಸಂಶೋಧನೆ ಮತ್ತು ಅವರು ಅಳವಡಿಸಿದ ಕಾರ್ಯಯೋಜನೆಗಳು ಎಷ್ಟು ಅಗಾಧವಾಗಿತ್ತು ಎನ್ನುವುದನ್ನು ನಾವು ಈ ವಚನದಿಂದ ಕಂಡುಕೊಳ್ಳುವ ಸತ್ಯ. ಕೃಷಿಯನ್ನು ಮಾನವ ಜನನ ಮರಣಗಳ ಜೊತೆಗೆ ಹೋಲಿಸಿದ ಅದ್ಭುತ ನಿದರ್ಶನ ಇದು. ಇಲ್ಲಿ ಅಪ್ಪಿತಪ್ಪಿ ಎಲ್ಲಿಯೂ ರಾಸಾಯನಿಕ ಗೊಬ್ಬರಗಳ ಉಲ್ಲೇಖವಿಲ್ಲ, ಇಲ್ಲಸಲ್ಲದ ತಾಂತ್ರಿಕತೆಯ ಉಲ್ಲೇಖನೂ ಇಲ್ಲ. ಎಷ್ಟು ಸರಳಾತಿ ಸರಳ ತಾಂತ್ರಿಕತೆಯನ್ನು ಬಳಸಿ ವ್ಯವಸಾಯ ಮಾಡಬಹುದು ಎಂದು 12ನೇ ಶತಮಾನದಲ್ಲಿ ನಮ್ಮ ಈ ಒಕ್ಕಲಿಗ ಮುದ್ರಣ್ಣನವರ ವಚನದಲ್ಲಿ ನಾವು ನೋಡಬಹುದು. ಅಂದರೆ ಆಧುನಿಕ ಕೃಷಿಕರು ಅಳವಡಿಸಿಕೊಳ್ಳಬಹುದಾದಂಥ ಪ್ರಾಚೀನ ಕೃಷಿ ಪದ್ಧತಿಯ ಮೂಲ ಸೂತ್ರದಿಂದ ಮತ್ತೊಮ್ಮೆ ವಿಷರಹಿತ ಸತ್ವಪೂರ್ಣೆಯನ್ನು ತೆಗೆಯುವಂತಹ ಸಂಶೋಧನೆ ನಡೆಯಬೇಕಾದ ಅವಶ್ಯಕತೆ. ಸಾವಯವ ಕೃಷಿ ನಾವು ಆರ್ಗ್ಯಾನಿಕ್ ಫಾರ್ಮ್ ಅಂತ ಏನು ಹೇಳ್ತೀವಿ ಎನ್ನುವ ನಮ್ಮ ಮೂಲ ಬೇರಿನತ್ತ ನಾವು ಹೊರಳಿರುವ ಸವಾಲು ಚಾಲೆಂಜ್ ಅನ್ಬೋದು. ಅಂದರೆ ಇಡೀ ನಮ್ಮ ಭಾರತದಲ್ಲಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅನ್ನೋ ಒಂದು ಸಂಸ್ಕೃತಿ ಬರಬೇಕಾಗ್ತದೆ. ಇದು ನಮ್ಮ ಮುಂದಿರುವ ಪ್ರಪ್ರಥಮ ಸವಾಲು. ಇನ್ನು ಅಲಮಪ್ರಭುಗಳ ಒಂದು ವಚನವನ್ನು ನೋಡೋಣ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಿಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲುಹಿದನು ಕಾಣ ಗುಹೇಶ್ವರ ಅಂತ ಅಲ್ಲಮಪ್ರಭುಗಳು ಈ ಅನುಪಮ ವಚನದಲ್ಲಿ ಗ್ರಾಮೀಣ ಪರಿಸರದಲ್ಲಿರುವ ಆಯಗಾರರು ತಯಾರಿಸುವ ಕೃಷಿಗೆ ಉಪಯುಕ್ತವಾಗುವ ಪರಿಕರಗಳನ್ನು ಉಲ್ಲೇಖಿಸ್ತಾರೆ. ನಮ್ಮ ಬಸವಾದಿ ಶರಣರ ಕೃಷಿ ಚಿಂತನೆಗೆ ಆಧುನಿಕ ವಿಜ್ಞಾನವನ್ನು ಮೀರಿಸುವಂಥ ಚಿಂತನೆ ಅಂದರೂ ತಪ್ಪಾಗಲಾರದು.
ತನುವಿನ ಭ್ರಾಂತಿಯ ಬೇರನ್ನು ತೆಗೆಯಲು ಗುದ್ದಲಿಯನ್ನು ಉಪಯೋಗಿಸಿ ತೆಗೆದನು ಎನ್ನುವಲ್ಲಿ ಕೃಷಿಯನ್ನು ದೇಹಕ್ಕೆ ಹೋಲಿಸ್ತಾರೆ. ಒಂದು ದೈವತ್ವದ ಕಲ್ಪನೆಯನ್ನು ನೀಡುವ ವಿಶಾಲ ಸಂಸ್ಕೃತಿಯನ್ನು ಬಿಂಬಿಸ್ತಾರೆ. ಭೂಮಿ ತಾಯಿಯನ್ನು ಸಂಸಾರಕ್ಕೆ ಹೋಲಿಸುವುದರ ಮೂಲಕ ವ್ಯವಸಾಯದ ನೆಲವನ್ನು ಹರಗುವ ಬೀಜವ ಬಿತ್ತುವ ವೈಜ್ಞಾನಿಕತೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ ಅಲ್ಲಮ ಪ್ರಭುದೇವರು. ಒಟ್ಟು 99ಕ್ಕೂ ಹೆಚ್ಚು ಆಯಗಾರರನ್ನು ಒಟ್ಟುಗೂಡಿಸಿ ಕೃಷಿ ಪ್ರಧಾನವಾದ ಸದೃಢ ಆರ್ಥಿಕ ಸಮಾಜವನ್ನು ಕಟ್ಟಿ ಬೆಳೆಸಿದಂಥ ದೃಷ್ಟಾಂತ ನಮ್ಮ ಕಣ್ಮುಂದೆ ಬಂದು ನಿಲ್ತದೆ ಈ 12ನೇ ಶತಮಾನದ ಈ ಶರಣ ಸಂಸ್ಕೃತಿ. ಆಯಗಾರರ ಪರಿಕಲ್ಪನೆಯನ್ನು ನಮ್ಮ ಜಾನಪದರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ ನಮ್ಮ ಗ್ರಾಮೀಣ ಆರ್ಥಿಕ ಮಾದರಿಯನ್ನು ಇದು ನೀಡ್ತದೆ. ಅಂದರೆ ಈ ಜಾನಪದ ಹಾಡು ತುಂಬ ದೊಡ್ಡದಿದೆ, ಅದರಲ್ಲಿ ಕೆಲವೊಂದು ಸಾಲುಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ. ಸುಣಗಾರ ಮಣಿಯಿಂದ ಸುಣ್ಣ ತಂದು ಮನಿ ಸಾಸೇವ್ರಿ, ರೈತರ ಮಣಿಯಿಂದ ಜೋಳ ತಂದು ಒಡ್ಡರ ಮಾಡಿದ ಬೀಸು ಕಲ್ಲಿನಾಗ ಜೋಳ ಬೀಸೇವ್ರಿ, ಬಡಿಗಾರ ಮಾಡಿದ ಕೊಮ್ಮಣಿಗಾಗ ರೊಟ್ಟಿ ಬಡದೇವ್ರಿ ಅಂತ ಇದು ತುಂಬ ದೊಡ್ಡದು ಹಾಡಿದೆ. ಅಂದರೆ ಸುಣಗಾರರು ನಮ್ಮ ಬಡಿಗಾರರು ಕಂಬಾರ ಮಣಿಯಿಂದ ತಂದಿರುವಂಥ ಇದು ಬಡಿಗಾರ ಮನೆಯಿಂದ ತಂದಂಥ ಕೊಮ್ಮಣಿಯಲ್ಲಿ ರೊಟ್ಟಿ ಬಿಡ್ತೀವಿ, ಮಾದ್ರ ಮಾಡಿದಂಥ ಬುಟ್ಟಿ ಒಳಗೆ ಅವನ ರೊಟ್ಟಿನ ಹಾಕ್ತೀವಿ ಅಂದರೆ ಈ ಎಲ್ಲ ಆಯಗಾರರ ಪರಿಕಲ್ಪನೆ ನಮ್ಮ ಜನಪದರಲ್ಲಿ ಎಷ್ಟು ಚೆನ್ನಾಗಿ ಹಾಸುಹುಕ್ಕಾಗಿ ಬೆಳೆಸಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಆಯಗಾರರ ವೃತ್ತಿ ಕೌಶಲ ಅಂದರೆ ಪ್ರೊಫೆಷ್ನಲ್ ಸ್ಕಿಲ್ ಈ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುವಂಥ ಒಂದು ನಿಸರ್ಗದತ್ತ ಪ್ರಕ್ರಿಯೆ. ನೋಡಿ, ಗ್ರಾಮೀಣ ಪರಿಸರದಲ್ಲಿ ಆಯಗಾರರು ಒಬ್ಬರಿಂದ ಒಬ್ಬರಿಗೆ ಅವಲಂಬಿತವಾಗಿರ್ತವೆ, ಇದರಿಂದ ಪರಸ್ಪರವಾಗಿ ಗೌರವ ಭಾವನೆಯಿಂದ ಕಾಣ್ತಿದ್ದರು ಅನ್ನೋದನ್ನು ನಾವು ಬಹಳ ಗಮನಿಸಬೇಕಾದ ಒಂದು ಸಂಗತಿ. ಬಸವಣ್ಣವರು ಈ ಆಯಗಾರರನ್ನು ಒಟ್ಟುಗೂಡಿಸಿ ಅವರ ಕಾಯಕಕ್ಕೆ ದೈವತ್ವದ ಪರಿಕಲ್ಪನೆಯನ್ನು ನೀಡಿ ಒಂದು ಸಮಾಜವನ್ನು ಕಟ್ಟುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾರೆ. ಅವರ ಒಂದು ವಚನದಲ್ಲಿ ಹೇಳ್ತಾರೆ, ಇವನಾರವ ಇವನಾರವ ಇವನಾರವನೆಂದೆನಿಸದ ಅಯ್ಯ, ಇವನಮ್ಮವ 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 ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ನಮ್ಮವರೇ, ನಾನು ನಿಮ್ಮ ಮನೆಯ ಮಗ ಅಂತ ಹೇಳೋದ್ರ ಮೂಲಕ ಒಂದು ಸಮಾಜವನ್ನು ಕಟ್ಟುವ ಪರಿಕಲ್ಪನೆಯನ್ನು ನಮ್ಮ ಬಸವಣ್ಣವರು 12 ಶತಮಾನದಲ್ಲಿ ಮಾಡ್ತಾರೆ. ಆಯಗಾರರ ಪರಿಕಲ್ಪನೆ ಭಾರತೀಯರ ಜನಜೀವನದ ಸಾಮಾಜಿಕ ಸಮಾನತೆಯ ಅದ್ಭುತ ಮಾದರಿ. ಹಳ್ಳಿಯಲ್ಲಿ ವಾಸಿಸುವಂಥ ದಿನನಿತ್ಯದ ಜೀವನಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಅಲ್ಲಿಯೇ ತಯಾರು ಮಾಡಿ ಅಲ್ಲಿಯೇ ಹಂಚುವ ಈ ಒಂದು ಪ್ರಕ್ರಿಯೆ ಇದು. ಪ್ರತಿ ಅಂದರೆ ನೋಡಿ, ಈ ಹಳ್ಳಿಯೆಲ್ಲವೂ ಒಂದು ಇಂಡಿಪೆಂಡೆಂಟ್ ಟಾರಿಫ್ ಯೂನಿಟ್. ನಾವು ಎಕನಾಮಿಕ್ಸ್ ಟರ್ಮಿನಾಲಜಿಲಿ ಹೇಳಬೇಕಂದ್ರೆ ಇಂಡಿಪೆಂಡೆಂಟ್ ಟಾರಿಫ್ ಯೂನಿಟ್ಸ್ ಅಂದರೆ ಸ್ವತಂತ್ರವಾದ ವ್ಯಾಪಾರ ಘಟಕಗಳು. ಇವೆಲ್ಲ ಎಲ್ಲ ವ್ಯವಹಾರಗಳು ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಕೊನೆಗೊಳ್ತಿದ್ವು. ಅಂದರೆ ಉತ್ಪಾದನೆ ಮತ್ತು ವಿತರಣೆ ಎಲ್ಲವೂ ಒಂದಕ್ಕೊಂದು ಭಾವನಾತ್ಮಕವಾಗಿ ಹೆಣೆಕೊಂಡಿದ್ವು ಅಂತ ನಾವು ಗಮನಿಸ್ಬೋದು. ಇದನ್ನೇ ಎಕನಾಮಿಕ್ಸ್ನಲ್ಲಿ ಪ್ರಿಮಿಟಿವ್ ಮಾಡೆಲ್ ಆಫ್ ಎಕನಾಮಿಕ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಪ್ರಾಚೀನ ಆರ್ಥಿಕ ಮಾದರಿ ಅಂತ ಹೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅರ್ಥಶಾಸ್ತ್ರಜ್ಞರು ಈ ಎಕನಾಮಿಕ್ಸ್ ಏನು ಹೇಳ್ತಾರೆ, ಏಷ್ಯಾ ಖಂಡದ ಉತ್ಪಾದನಾ ಮಾದರಿ ಅಂದರೆ ಏಷ್ಯಾಟಿಕ್ ಮೆಥಡ್ ಆಫ್ ಪ್ರೊಡಕ್ಷನ್ ಅಂತಲೂ ವ್ಯಾಖ್ಯಾನ ಮಾಡ್ತಾರೆ. ಇಂಥ ಒಂದು ವೈಜ್ಞಾನಿಕ ಸಾಮಾಜಿಕ ಸಮಾನತೆ ಮತ್ತು ಅರ್ಥಶಾಸ್ತ್ರದ ತಳಹದಿಯ ಮೇಲೆ ಕಟ್ಟಿದ ಗ್ರಾಮೀಣ ಸಾಮ್ರಾಜ್ಯದ ಬದುಕನ್ನು ನಾವು ಎಷ್ಟು ಅಧಪ್ಪತನಕ್ಕೆ ಇಳಿಸಿದ್ದೇವೆ ಅಂದರೆ ಇಂದಿನ ಆಯಗಾರರ ಬದುಕು ಆರ್ಥಿಕವಾಗಿ ಕುಸಿದೋಗಿದೆ, ಪಾತಾಳ ಕಂಡಿದೆ. ಆದರೆ ನಾವು ಇದನ್ನು ಮರಳಿ ಕಟ್ಟುವ ಯೋಚನೆ ಮತ್ತು ಯೋಜನೆಗಳನ್ನು ತರುವಲ್ಲಿ ಬಹಳಷ್ಟು ಶ್ರಮ ವಹಿಸಬೇಕಾಗಿದೆ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ತರುವ ಪ್ರಯತ್ನ ಆಗಬೇಕಾಗಿದೆ. ಕೃಷಿ ಪ್ರಧಾನ ಮತ್ತು ಭಾರತದ ಬೆನ್ನೆಲುಬಾದ ಗ್ರಾಮೀಣ ಆರ್ಥಿಕ ಪುನರುತ್ಥಾನ ನಮ್ಮ ಮುಂದೆ ಇರುವ ಎರಡನೇ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಅಂದರೆ ನಮ್ಮ ಮುಂದೆ ಇರುವ ಎರಡನೇ ಸವಾಲು ನಮ್ಮ ಗ್ರಾಮೀಣರ ಆರ್ಥಿಕ ಪರಿಸ್ಥಿತಿಯನ್ನು ಪುನರುತ್ಥಾನಗೊಳಿಸುವಂಥ ಒಂದು ಯೋಜನೆಗಳು ತರುವಂಥ ಈ ಎರಡನೇ ಚಾಲೆಂಜನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗ್ತದೆ, ವಹಿಸ್ಕೊಳ್ಬೇಕಾಗ್ತದೆ. ಐತಿಹಾಸಿಕವಾಗಿ ಅಂದರೆ ಈ ನಮ್ಮ ಭಾರತದ ಸಿವಿಲೈಸೇಷನನ್ನು ನಾವು ನೋಡಿದಾಗ
ಸಿಂಧೂ ನಾಗರಿಕತೆಯಿಂದ ಈ ಸಿವಿಲೈಸೇಷನ್ ಡೆವಲಪ್ ಆಗಿರೋದನ್ನ ನಮಗೆ ಕಂಡು ಬರ್ತದೆ. ಈ ನಾಗರಿಕತೆಯಲ್ಲಿ ಕೃಷಿಗೆ ಸಂಬಂಧಿಸಿದಂಥ ಸಾಕಷ್ಟು ದಾಖಲೆಗಳು ದೊರೆತಿವೆ. ನಾನು ಅದರಲ್ಲಿ ಒಂದು ದಾಖಲೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಅಕ್ಕಿ ಮತ್ತು ಹತ್ತಿಯನ್ನು ಬೆಳೆದ ಬಗ್ಗೆ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಿರುವ ಕುರುಹುಗಳಿಂದ ನಮಗೆ ಮಾಹಿತಿ ಸಿಗ್ತದೆ. ರಾಜಸ್ಥಾನದ ಕಾಲಿಬಗಾನ್ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಹೊಲವನ್ನು ಉತ್ತಿರುವ ಕುರುಹುಗಳನ್ನು ಪತ್ತೆ ಹಚ್ಚಲು ಈ ಉತ್ಖನನ ಮಾಡುವ ಸಮಯದಲ್ಲಿ ಈ ಹತ್ತಿ ಆಮೇಲೆ ಅಕ್ಕಿಯನ್ನು ಬೆಳೆದಿರುವಂಥ ಕುರುಹುಗಳನ್ನು ನಾವು ನೋಡ್ಬೋದು. ಅಂದರೆ ಸುಮಾರು 5,000 ವರ್ಷದ ಹಿಂದೆ ಈ ಕೃಷಿಯನ್ನು ಮಾಡಿರುವಂಥ ಒಂದು ದಾಖಲೆ ನಮಗೆ ಸಿಗ್ತದೆ. ಅಂದರೆ ಕ್ರಿಸ್ತಪೂರ್ವ 2800 ವರ್ಷಗಳಷ್ಟು ಹಳೆಯದಾದ ಈ ಒಂದು ನಮಗೆ ಹೊಲ ದಾಖಲೆಯಾಗಿ ಸಿಗ್ತದೆ. ಅಂದರೆ ಉತ್ಖನನ ಮಾಡುವ ವೇಳೆ ಸಿಕ್ಕಂಥ ಹೊಲವನ್ನು ಉತ್ತಿರುವ ಅತ್ಯಂತ ಪುರಾತನ ದಾಖಲೆ ಇದು. ಇದು ರಾಜಸ್ಥಾನದ ದಕ್ಷಿಣ ಪೂರ್ವ ಭಾಗವಾದ ಕಾಲಿಬಗಾನ್ ಪ್ರದೇಶದಲ್ಲಿ ನಾವು ಕಾಣಬಹುದು. ಅಲ್ಲಿ ಪೈರಿನಿಂದ ಪೈರಿಗೆ 30 ಸೆಂಟಿಮೀಟರ್ ಅಂತರ ಮತ್ತು ಸಾಲಿನಿಂದ ಸಾಲಿಗೆ 190 ಸೆಂಟಿಮೀಟರ್ ಅಂತರವಿರುವುದನ್ನು ನಮ್ಮ ಕೃಷಿ ತಜ್ಞರು ದಾಖಲೆ ಮಾಡಿದ್ದಾರೆ. ಈ ಪದ್ಧತಿ ಇಂದಿಗೂ ಬಳಕೆಯಲ್ಲಿರುವ ವ್ಯವಸಾಯದ ಮಾದರಿ. ಈ ಪ್ರದೇಶವನ್ನು ಈಗ ಮಣ್ಣಿನಿಂದ ಮುಚ್ಚಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದು ನಮಗೀಗ ನೋಡೋಕ್ಕೆ ಸಿಗ್ತಾ ಇಲ್ಲ, ಯಾಕಂದರೆ ಇದನ್ನು ಪ್ರಿಸರ್ವ್ ಮಾಡ್ಕಂತೇಳಿ ಅದನ್ನು ಮುಚ್ಚಿದ್ದಾರೆ. ಇಂದಿಗೂ ಅಂದರೆ 70%ರಷ್ಟು ಜನರು, ನಾನು ಆಗಲೇ ಹೇಳ್ದಂಗೆ ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದಾಗೆ 70%ರಷ್ಟು ಜನ ಉಪಜೀವನಕ್ಕಾಗಿ ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸನ್ನು ಅಂಕಿ ಸಂಖ್ಯೆಯನ್ನು ನಾನು ನಿಮಗಿಲ್ಲಿ ನೀಡ್ತೀನಿ. ಈ 70%ರಷ್ಟು ರೈತರಲ್ಲಿ 80%ರಷ್ಟು ಜನರು ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರಾಗಿದ್ದಾರೆ. ನಾನು ಆಗಲೇ ಹೇಳಿದಂಗೆ ನಿನ್ನೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಕೆಂಪುಕೋಟೆ ಮೇಲೆ ಬಾವುಟವನ್ನು ಹಾರಿಸಿ ಭಾಷಣ ಮಾಡಿದಾಗ ಈ ಸಣ್ಣ ಹಿಡುವಳಿಗಾರರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇನ್ನೊಂದು 5 ವರ್ಷದಲ್ಲಿ ಅತ್ಯುತ್ತಮ ಯೋಜನೆಗಳು ಬರುವಲ್ಲಿ ಯಶಸ್ವಿಯಾಗ್ತಾರೆ. ನಮ್ಮ ಗ್ರಾಮೀಣ ಚಿಕ್ಕ ಚಿಕ್ಕ ಹಿಡುವಳಿದಾರರಿಗೆ ಅನುಕೂಲವಾಗುವಂಥ ಕೆಲವೊಂದು ಯೋಜನೆಗಳು ಬರುವ ಸಾಧ್ಯತೆಗಳಿವೆ. 80%ರಷ್ಟು ರೈತರು ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರ, ಅಂದರೆ 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನಿರುವಂಥ ರೈತರಿದ್ದಾರೆ. 2 ಹೆಕ್ಟೇರ್ಗಿಂತ ಕಡಿಮೆ ಅಂದರೆ 4 ಎಕರೆ 2 ಎಕರೆ 1 ಎಕರೆ, ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಿರ್ಬೋದು ಗುಂಟೆ ಲೆಕ್ಕದಲ್ಲಿ ಜಮೀನುಗಳು ಇರುವುದನ್ನು ನಾವು ನೋಡ್ಬೋದು. ಹೀಗಾಗಿ ಬಡತನ ತುಂಬ ಜಾಸ್ತಿ ಇದೆ. ಹೀಗಾಗಿ ಈ ಸಣ್ಣ ರೈತರ ಹಿಡುವಳಿದಾರರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ತಯಾರಿಸುವಲ್ಲಿ ಕೇಂದ್ರ ಸರ್ಕಾರ ತನ್ನ ಗಮನವನ್ನು ಹರಿಸಿದೆ ಅನ್ನೋದು ತುಂಬ ಸಂತೋಷದಾಯಕ ವಿಚಾರ. ನಮ್ಮ ಭಾರತದಲ್ಲಿ ಸಾಗುವಳಿಯಾಗುವ ಜಮೀನು ಒಟ್ಟು 39.46 ಕೋಟಿ ಎಕರೆ, ಅಂದರೆ ಸಾಧಾರಣ 40 ಕೋಟಿ ಎಕರೆ ಈ ಸಾಗುವಳಿಯಾಗುವ ಜಮೀನಿದೆ. ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಾಗುವಳಿಯಾಗುವ ಜಮೀನು. ದಿ ಅಮೌಂಟ್ ಆಫ್ ಜಮೀನ್ ವಿಚ್ ಕ್ಯಾನ್ ಇಟ್ ಈಸ್ ಕಲ್ಟಿವೇಟೆಡ್ ಈಸ್ ಸೆಕೆಂಡ್ ಹೈಯೆಸ್ಟ್ ಇನ್ ದ ವರ್ಲ್ಡ್ ಅಂತ ನಾವು. ಇದರಲ್ಲಿ ನೀರಾವರಿ ಜಮೀನು 21.56 ಕೋಟಿ ಎಕರೆ, ಇದು ಪ್ರಪಂಚದಲ್ಲಿಯೇ ಪ್ರಥಮ ಸ್ಥಾನದಲ್ಲಿರುವಂಥ ನೀರಾವರಿ ಜಮೀನು. ಭಾರತದ ಒಟ್ಟು ಕೃಷಿ ಉತ್ಪಾದನೆ 2ನೇ ಸ್ಥಾನದಲ್ಲಿದೆ 2018ರ ವರದಿಯ ಪ್ರಕಾರ. ನೀತಿ ಆಯೋಗ ಪ್ರಕಟಿಸಿರುವಂಥ ಈ ವರದಿಯ ಪ್ರಕಾರ 50%ರಷ್ಟು ಜನ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೃಷಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶ ನೀಡಿದ ಕ್ಷೇತ್ರ ಅಂದರೆ ಅಗ್ರಿಕಲ್ಚರಲ್ ರೀಜನ್ ಅನ್ಬೋದು. ನಮ್ಮ ಭಾರತದ ಒಟ್ಟು ದೇಶೀಯ ಉತ್ಪಾದನೆ ಅಂದರೆ GDP ಅಂತೀವಲ್ಲ ನಾವು, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ಅಂದರೆ 17%ಅಲ್ಲಿದೆ. ಅದರಲ್ಲಿ
ಕೃಷಿಗೇನೆ ಅಗ್ರಸ್ಥಾನ. ಅಂದರೆ ಒಟ್ಟು ದೇಶೀಯ ಉತ್ಪಾದನೆಯಲ್ಲಿ 12-13% ಕೃಷಿಯಿಂದ ಬರ್ತದೆ ಅನ್ನೋ ನಾವು ಗಮನ ಮಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಉತ್ಪಾದನೆ ಶೇಕಡ 12%ಷ್ಟಕ್ಕೆ ಇಳಿದಿದೆ ಅನ್ನೋದು ಅತ್ಯಂತ ಆಘಾತಕಾರಿ ವಿಷಯ. ಇದು ತಿರ್ಗಾ 17%ಗೆ ಹೋಗಿ ಮುಟ್ಟಬೇಕು ಅಂಥ ಯೋಜನೆಗಳು ನಮ್ಮ ಸರ್ಕಾರದವರು ಕೈಗೊಳ್ಳಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಭಾರತದ ಬೆನ್ನೆಲುಬಾದ ಕೃಷಿ ಕ್ಷೇತ್ರವನ್ನು ಆರ್ಥಿಕ ನೀತಿಗಳಿಂದ ಸಬಲೀಕರಿಸುವಲ್ಲಿ ಎಡವಿದ್ದು, ಕೃಷಿ ಆಧಾರಿತ ನೀರಾವರಿ ಯೋಜನೆಗಳಾಗಲಿ ಅಥವಾ ಮಾರುಕಟ್ಟೆ ವ್ಯವಸ್ಥೆಯ ಪರಿಸ್ಥಿತಿಯನ್ನಾಗಲಿ ನಿಯಂತ್ರಿಸುವ ಕಾನೂನುಗಳನ್ನಾಗಲಿ ವ್ಯವಸ್ಥಿತವಾಗಿ ಮಾಡದೇ ಇರೋದು ಈ ಕೃಷಿ ಕ್ಷೇತ್ರದ ಅನಾದರಕ್ಕೆ ಕಾರಣ ಅಂತ ನಾವು ಹೇಳ್ಬೋದು. ಇದರ ಜೊತೆ ಜೊತೆಗೆ ಈ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳು ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧಿಸುವ ಉಪ ಪದಾರ್ಥಗಳನ್ನು ತಯಾರಿಸುವ ವ್ಯವಸ್ಥೆಗಳು ಬರಬೇಕಾಗಿದೆ. ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಮಾವಿನ ಹಣ್ಣು ಬೆಳೆಯುವ ಒಂದು ಉನ್ನತ ಪರಂಪರೆ ಆಮೇಲೆ ಸಂಸ್ಕೃತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಮಾವಿನ ಹಣ್ಣನ್ನು ಸಂಸ್ಕರಿಸುವ ಒಂದು ಘಟಕಗಳನ್ನು ಹಾಕುವ ಯೋಜನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರವು ಮಾಡಿತ್ತು. ಇದು ಅತ್ಯಂತ ಉತ್ತಮ ಯೋಜನೆ. ಈ ನಮ್ಮ ಹಾವೇರಿ ಆಮೇಲೆ ಈ ಹಾವೇರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೀತಾರೆ. ಈ ಮೆಣಸಿನಕಾಯಿಯನ್ನು ಪ್ರಿಸರ್ವ್ ಮಾಡಿಡಲಿಕ್ಕೆ ಆಮೇಲೆ ಮೆಣಸಿನಕಾಯಿಯನ್ನು ಉಪ ಉತ್ಪನ್ನಗಳನ್ನಾಗಿ ಮಾಡುವಲ್ಲಿ ಆ ಭಾಗದಲ್ಲಿ ಆಯಾ ಬೆಳೆಗೆ ತಕ್ಕಂಥ ಈ ಉದ್ಯೋಗಗಳನ್ನು ತೆಗೆದರೆ ಅತ್ಯಂತ ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತದೆ ಅನ್ಬೋದು. ನಾವು ಈ ಬೆಳಗಾವಿ ಕೊಲ್ಲಾಪುರ ಕಡೆ ನೀವು ಹೋದರೆ ಬೆಲ್ಲವನ್ನು ಅತ್ಯಂತ ಉತ್ಕೃಷ್ಟ ಬೆಲ್ಲವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಅತ್ಯಂತ ಶ್ರೇಷ್ಠವಾದ ಉತ್ತಮ ಗುಣಮಟ್ಟದ ಬೆಲ್ಲವನ್ನು ಈ ಬೆಳಗಾವಿ ಕೊಲ್ಲಾಪುರ ರೀಜನಲ್ಲಿ ಮಾಡ್ತಾರೆ. ಹೀಗಾಗಿ ಸುಮಾರು 35-40 ಶುಗರ್ ಫ್ಯಾಕ್ಟ್ರಿಗಳಿವೆ. ಅದರ ಜೊತೆ ಜೊತೆಯಲ್ಲೇ ಈ ಬೆಲ್ಲವನ್ನು ತಯಾರಿಸುವ ಘಟಕಗಳಿಗೆ ಉತ್ತೇಜನ ಹಾಗೂ ಪೂರಕ ವಾತಾವರಣವನ್ನು ಕಲ್ಪಿಸಿದರೆ ಈ ಕಬ್ಬು ಬೆಳೆಗಾರರಿಗೆ ಅತ್ಯಂತ ಶ್ರೇಷ್ಠವಾದ ಮತ್ತು ಉತ್ತಮವಾದ ನಾವು ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸ್ಬೋದು ಅಂತ ಈ ಮೂಲಕ ನಾವು ಹೇಳ್ಬೋದು. ಈ ಆರ್ಥಿಕ ವ್ಯವಸ್ಥೆ, ಈ ಪೂರಕ ವ್ಯವಸ್ಥೆ, ಈ ಇಂಡಸ್ಟ್ರಿಯಲೈಸೇಷನ್ ಆಫ್ ದಿ ಟು ಪ್ರೊಡ್ಯೂಸ್ ದಿ ಬೈ ಪ್ರಾಡಕ್ಟ್ಸ್ ಆಫ್ ಅಗ್ರಿಕಲ್ಚರನ್ನು ಮಾಡಿದರೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಉತ್ತಮ ಬೆಂಬಲ ಸಿಗ್ತದೆ. ನಮ್ಮ ಎದುರಿಗಿರುವ ಇದು 3ನೇ ಸವಾಲು. ಅಂದರೆ ನಾವು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಉಪವಸ್ತುಗಳನ್ನು ತಯಾರಿಸುವಂಥ ಕೈಗಾರಿಕೆಗಳನ್ನು ತಯಾರಿಸಿದರೆ ಕೃಷಿ ಕ್ಷೇತ್ರ ಅತ್ಯಂತ ಮೇರು ಶಿಖರಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಕೃಷಿಗೆ ಮತ್ತೆ ಬರೋಣ. ಮರಕ್ಕೆ ಬೇರು ಬಾ ಎಂದು ತಳುಂಕೆ ನೀರ ನೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲ ಪದಾರ್ಥವ ನೀವನು ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾರಣ ಕೂಡಲ ಸಂಗಮ ದೇವ. ಅಂದರೆ ಈ ಮರಗಳಲ್ಲಿ ಮರದಿಂದ ಈ ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನುವಂಥ ಒಂದು ದ್ರವ ಇರ್ತದೆ. ಇದನ್ನು ಪತ್ರಹರಿತು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಕ್ಲೋರೋಫಿಲ್ ಅಂತಾರೆ. ದ್ರವ್ಯ ಈ ಸಸ್ಯಗಳು ಸೂರ್ಯನ ಕಿರಣವನ್ನು ಹೀರಿಕೊಂಡು ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ಆಹಾರವನ್ನಾಗಿ ಪರಿವರ್ತನೆ ಮಾಡ್ತವೆ. ಸಸ್ಯಗಳು ಬೇರಿನಿಂದ ನೀರನ್ನು ಹೀರಿಕೊಂಡು ಎಲೆ ಹೂವು ಹಣ್ಣಾಗುವ ಪ್ರಕೃತಿ ಸಹಜವಾದ ವೈಜ್ಞಾನಿಕ ಕ್ರಿಯೆಯನ್ನು ಬಸವಣ್ಣನವರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ನೀರನ್ನು ಹೀರಿಕೊಳ್ಳುವ ಅಂದರೆ ನಾವು ಆಸ್ಮಾಸಸ್ ಅಂತ ಏನು ಹೇಳ್ತೀವಿ, ಈ ನೀರನ್ನು ಹೀರಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಬೇರಿನ ಪಾತ್ರ ಅತ್ಯಮೂಲ್ಯವಾದುದು. ಆಮೇಲೆ ನೀರನ್ನು ಎಲೆ ತನಕ ಸಾಗಣೆ ಮಾಡುವ ವ್ಯವಸ್ಥಿತ ಸಾಗಾಣಿಕೆ ಮತ್ತು ಎಲೆಗಳಿಂದ ಉಂಟಾಗುವ ಫೋಟೋಸಿಂಥಸಿಸ್ ಅಂತ ನಾವೇನು ಹೇಳ್ತೀವಿ ಆ ಕ್ರಿಯೆಯನ್ನು ವೈಜ್ಞಾನಿಕವಾಗಿ ತಿಳಿಸ್ತದೆ. ಇಂಥ ವೈಜ್ಞಾನಿಕ ತತ್ವಗಳನ್ನು ನಮ್ಮ ಬಸವಾದಿ ಶರಣರು ತಮ್ಮ ಅನೇಕ ವಚನಗಳಲ್ಲಿ ನಾವು ಕಾಣಬಹುದು. ಭಾರತದಲ್ಲಿ ಕೃಷಿ ಜೀವನದ ಒಂದು ಅವಿಭಾಜ್ಯ ಅಂಗ. ಇದು ಸಮಾಜ ಧಾರ್ಮಿಕವಾಗಿ ಸಾಂಸ್ಕೃತಿಕ ಸಂಸ್ಕೃತಿಯ ಪ್ರತೀಕ. ಇದು ಇತ್ತೀಚಿನ ದಿನಮಾನಗಳಲ್ಲಿ ರೈತರ ಮತ್ತು ಗ್ರಾಮೀಣ ಜನರ ಬದುಕು
ಹಾಸ್ಯಾಸ್ಪದವಾಗ್ತಾ ಇದೆ. ಆರ್ಥಿಕವಾಗಿ ಜಜ್ಜಡ್ಡವಾದ ಅವರ ಬದುಕು ಸಾಮಾಜಿಕ ಅಸಮಾನತೆಯ ನೆಲೆಗಟ್ಟಿನಲ್ಲಿ ಪ್ರಪಂಚದ ಕೃಷಿ ಚಟುವಟಿಕೆಗಳ ತುಲನಾತ್ಮಕ ಚಿಂತನೆಯನ್ನು ಮಾಡುವ ಅವಶ್ಯಕತೆ ಇದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿಯೋ ಆಂಧ್ರ ಪ್ರದೇಶದಲ್ಲಿಯೋ, ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿಯೋ, ನಮ್ಮ ಭಾರತದಲ್ಲಿ ಅಥವಾ ಮಲೇಷ್ಯಾದಲ್ಲಿ, ಭಾರತದಲ್ಲಿ ಅಥವಾ ಅಮೇರಿಕದಲ್ಲಿ, ಭಾರತದಲ್ಲಿ ಹಾಗೂ ಚೈನಾದಲ್ಲಿ ಇಂಥ ತುಲನಾತ್ಮಕ ಅಧ್ಯಯನ ವೈಜ್ಞಾನಿಕವಾಗಿ ಮಾಡೋದರಿಂದ ನಮ್ಮ ಕೃಷಿ ಕ್ಷೇತ್ರದಲ್ಲಿ, ಅಂದರೆ ನಾವು ಕ್ರಾಸ್ ಫರ್ಟಿಲೈಸೇಷನ್ ಆಫ್ ಐಡಿಯಾಸ್ ಆ್ಯಂಡ್ ಈ ಪ್ರಾಜೆಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿದಲ್ಲಿ ನಮ್ಮ ಕೃಷಿ ಮತ್ತು ಪದ್ಧತಿ ಆಮೇಲೆ ವೈಜ್ಞಾನಿಕ ಪದ್ಧತಿ ಇಂಪ್ರೂವ್ ಆಗೋದರಲ್ಲಿ ಯಾವ ಸಂಶಯವಿಲ್ಲ. ಇದು ನಮ್ಮ ಎದುರಿಗಿರುವ ನಾಲ್ಕನೆಯ ದೊಡ್ಡ ಸವಾಲು. ಪಾಶ್ಚಿಮಾತ್ಯ ಮತ್ತು ಪೂರ್ವೋತ್ತರ ರಾಜ್ಯ ದೇಶಗಳಲ್ಲಿ, ಅಂದರೆ ನಾನು ಹೇಳೋದು ಅಮೇರಿಕಾ, ಯುರೋಪ್ ಕಂಟ್ರೀಸ್ ಆಗಲಿ, ಆಫ್ರಿಕನ್ ಕಂಟ್ರೀಸ್ ಆಗಲಿ, ನಾನು ಆಫ್ರಿಕಾಗೆ ಸುಡಾನ್ ದೇಶ ಅದರ ಸುತ್ತಮುತ್ತಲ ದೇಶಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಸುಡಾನ್ ದೇಶದ ಜನಸಂಖ್ಯೆನೇ ಸುಮಾರು 3.5-4 ಕೋಟಿ ಇದೆ. ಭಾರತದ 2ರಷ್ಟು ದೊಡ್ಡ ಭೂಮಿ ಇದೆ. ಅಲ್ಲಿ ಹರಿತಕ್ಕಂಥ ನೈಲ್ ನದಿ ಏನಿದೆ, ನಾವು ಅಲ್ಲಿ ನೈಲ್ ನದಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಈ ದಂಡೆಯಲ್ಲಿ ನಿಂತು ನೋಡಿದ್ರೆ ನಮಗೆ ತಳ ಕಾಣಿಸುತ್ತೆ, ಅಷ್ಟು ಪರಿಶುದ್ಧವಾಗಿ ಆ ನೈಲ್ ನದಿಯನ್ನು ಇಟ್ಕೊಂಡಿದ್ದಾರೆ. ಈ ಇಂಥ ದೇಶಗಳಲ್ಲಿ ಆರ್ಥಿಕವಾಗಿ ಅವರು ಈ ಸುಡಾನ್ ದೇಶದಲ್ಲಿ ನೋಡಿ ಯಾವುದೇ ಪೆಸ್ಟಿಸೈಡನ್ನು ಉಪಯೋಗಿಸಿಲ್ಲ, 100% ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಸುಡಾನ್ ದೇಶದಲ್ಲಿ ಮಾಡ್ತಾರೆ. ಹಾಗೆಯೇ ಜರ್ಮನಿ, ಯುರೋಪ್ ಕಂಟ್ರೀಸ್ನಲ್ಲಿ ಈ ಪೆಸ್ಟಿಸೈಡ್ಗಳನ್ನು ಇಂಪೋರ್ಟೇ ಮಾಡೋದಿಲ್ಲ. ಇಂಥ ಅತ್ಯುನ್ನತ ತಂತ್ರಜ್ಞಾನ ಬಳಸಿ ಹೆಚ್ಚಿನ ಇಳುವರಿಯನ್ನು ಅವರು ಪಡೀಲಿಕ್ಕೆ ಸಾಧ್ಯವಾಗಿದೆ. ಈ ನಮ್ಮ ಚೌಧರಿ ಚರಣ್ ಸಿಂಗ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತಿದೆ, ಹಿಸ್ಸಾರ್ನಲ್ಲಿದೆ, ಹರಿಯಾಣದ ಹಿಸ್ಸಾರ್ನಲ್ಲಿದೆ. ಅಲ್ಲಿ ಒಂದು 2-3 ಸಾರಿ ನಾನು ಈ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಬಗ್ಗೆ ಪ್ರವಚನ ಮಾಡೋಕ್ಕೆ ಹೋಗಿದ್ದೆ. ಆ ಇದರಲ್ಲಿ ನನಗೆ ಅಲ್ಲಿ ಆ ಫೀಲ್ಡ್ನಲ್ಲಿ ಕರ್ಕೊಂಡು ಹೋದರು ತೋರ್ಸೋಕ್ಕೆ ಅಂತ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಅಲ್ಲಿ ಒಂದು ಸಂಶೋಧನಾ 1 ಎಕರೆ ಸಂಶೋಧನಾ ಹೊಲದಲ್ಲಿ ನಾವು ಆಗ ಅಕ್ಕಿಯನ್ನು ಅವರು 1 ಎಕರೆನಲ್ಲಿ 7 ಚೀಲ ಬೆಳೆದ್ರೆ, ನಾವು ಇಲ್ಲಿ ಬೆಳೀತಾ ಇರೋದು 1 ಚೀಲ ಅಕ್ಕಿ, ಅಂದರೆ 1:7 ಅವರು ಬೆಳೀತಾರೆ. ಆದರೆ ಆ ತಂತ್ರಜ್ಞಾನ ಏನಿದೆ, ಆ ಟೆಕ್ನಾಲಜಿ ಏನಿದೆ, ಅದು ನಮ್ಮ ಹಳ್ಳಿಗೂ ಬಂದು ತಲುಪುವ ವ್ಯವಸ್ಥೆ ಸರ್ಕಾರದವರು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಕೂಡ ಆ ಒಂದು ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂಥ ಒಂದು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕಾಗ್ತದೆ. ನಾನು ಹರಿಯಾಣದಿಂದ ಇಲ್ಲಿ ಬಂದಮೇಲೆ ನಮ್ಮ ಬೆಳಗಾವಿ ಸುತ್ತಮುತ್ತಲು ಸುಮಾರು ರೈತರಿಗೆ ನಾನು ಈ ಒಂದು ಕಲ್ಪನೆಯನ್ನು ನೀಡಿದೆ. ಆದರೆ ಯಾರು ಇವನೇನು ಹೇಳ್ತಾನೆ ಬಿಡು, ನೋಡೋಕ್ಕೆ ಇಂಜಿನಿಯರ್ ಅದಾನೆ ಇವನು, ಏನು ಅಗ್ರಿಕಲ್ಚರ್ ಗೊತ್ತಾಗುತ್ತೆ ಅನ್ನೋ ಒಂದು ಅಪಹಾಸ್ಯವಾದ ದೃಷ್ಟಿಯಲ್ಲಿ ನಾನು ನೋಡಿದ್ರು. ಇದೇ ನಾ ಮಾತನ್ನು ನಾನು ಮಂಡ್ಯದಲ್ಲಿಯೂ ಕೆಲವೊಂದು ಕಾಲೇಜುಗಳಲ್ಲಿ, ಅಗ್ರಿಕಲ್ಚರ್ ಕಾಲೇಜಲ್ಲಿ ಪ್ರವಚನ ಮಾಡುವುದಾಗೂ ಹೇಳಿದೆ. ಆದರೂ ಆ ಟೆಕ್ನಾಲಜಿಯನ್ನು ಅಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿ ನಮ್ಮ ರೈತರಲ್ಲಿಯೂ ಬರಬೇಕಾಗ್ತದೆ. ಆಮೇಲೆ ಹೆಚ್ಚು ಹೆಚ್ಚಾಗಿ ರಾಸಾಯನಿಕಗಳ ಬಳಸೋದ್ರಿಂದ ಈ ಮಣ್ಣಿನ ಗುಣಮಟ್ಟ ಆಮೇಲೆ ಫಲವತ್ತತೆ ನಾಶ ಆಗ್ತದೆ ಅನ್ನುವ ಅರಿವೇ ನಮ್ಮ ರೈತರಲ್ಲಿ ಇನ್ನೂವರೆಗೂ ಬಂದಿಲ್ಲ. ಈಗ ನಾವೇ ನೋಡ್ತಾ ಇದ್ದೀವಿ, ಲೀಟರ್ ಗಟ್ಟಲೆ ಕೀಟನಾಶಕವನ್ನು ಬಳಸೋದನ್ನು ನಾನು ನೋಡ್ತೀನಿ. ನಾನು ಒಂದ್ಸರಿ ಪಂಜಾಬ್ ಈ ಜಲಂಧರ್ ಸುತ್ತಮುತ್ತಲು ನಾವು ಈ ಜನಜೀವನವನ್ನು ಸ್ಟಡಿ ಮಾಡಬೇಕಂತ ಹೋದಾಗ ಒಂದು ಹಳ್ಳಿನಲ್ಲಿ ಬೋರ್ಡ್ ಹಾಕಿದ್ರು, ಇಡೀ ಹಳ್ಳಿನೇ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಜನರನ್ನ ಕೇಳಿದಾಗ, ನಾವು ಪುರಾತನ ಕಾಲದಲ್ಲಿ ಯಾವುದೇ ಪೆಸ್ಟಿಸೈಡನ್ನು ಯೂಸ್ ಮಾಡ್ತಿರಲಿಲ್ಲ, ಬರ್ತಾ ಬರ್ತಾ ಈ ಪೆಸ್ಟಿಸೈಡ್ನ ಎಷ್ಟು ಉಪಯೋಗಿಸಿದ್ವಿ ಅಂದರೆ, ಈ ಆ ಭೂಮಿನಲ್ಲಿ ಈಗ ಬೆಳೆನೇ ಬೆಳೀತಾ ಇಲ್ಲ, ಹೀಗಾಗಿ ನಾವು ಇಡೀ ಹಳ್ಳಿನೇ ಮಾರಾಟಕ್ಕಿಟ್ಟಿದ್ದೀವಿ ಅನ್ನೋ ಒಂದು ಹಾಗಾಗಿ ಒಂದು ಖೇದಕರ ಸಂಗತಿ ನಮಗೆ ಅರಿವಿಗೆ ಬಂತು. ಇಂಥ ಈ ಪೆಸ್ಟಿಸೈಡ್ಗಳನ್ನು, ಇಂಥ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಯೇನೋ ಇವತ್ತು ನಮಗೆ ಚೆನ್ನಾಗಿ ಬರ್ಬೋದು, ಆದರೆ ಕಾಲಕಾಲಕ್ಕೆ ಆ ಭೂಮಿಯಲ್ಲಿರುವ ಸತ್ವಯುತ ಗುಣ ಅಥವಾ ಫಲವತ್ತತೆ ಹಾಳಾಗಿ ಹೋಗ್ತದೆ. ನಮ್ಮ ರೈತರು ಇದನ್ನು ಮಣಗಾಡಬೇಕು ಅಂತ ನನ್ನ ಕಳಕಳಿಯ ಮನವಿ. ಈ ನಮ್ಮ ಭೂಮಿಯನ್ನು ಮುಂದಿನ ಪೀಳಿಗೆಗೆ ನಾವು ಉಳಿಸ್ತೀವೋ ಇಲ್ಲವೋ ಅನ್ನೋವಂಥ ಒಂದು ಗಂಭೀರ ಸಮಸ್ಯೆ ಇದರಿಂದ ಉಂಟಾಗ್ತಾ ಇದೆ. ನಮ್ಮ ರೈತರು ಬಹಳ
ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ನತ್ತ ಸಾವಯವ ಕೃಷಿಯತ್ತ ನಾವು ಹೋಗಬೇಕಾಗಿದೆ. ಹೋದ ವರ್ಷ ಮಹಿಳೆಯ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ, ಆ ಒರಿಸ್ಸದ ಮಹಿಳೆ, ಒಬ್ಬ ಮಹಿಳೆ ಒರಿಸ್ಸನೋ ಮಹಾರಾಷ್ಟ್ರನೋ ಯಾವುದೋ ಇರ್ಬೋದು, ಅವು ಆ ಮಹಿಳೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾಳೆ. ಅವಳು 107 ತಳಿಗಳ ಅಕ್ಕಿಯ ತಳಿಗಳ ಬೀಜವನ್ನು ಕಾಯ್ದಿರಿಸಿದ್ದಾಳೆ, ತಲತಲಾಂತರದಿಂದ ಬೀಜಗಳನ್ನು ಕಾಯ್ದಿರಿಸಿದ್ದಾಳೆ. ಅಂಥ ಮಹಿಳೆಗೆ ಒಂದು ಪದ್ಮಶ್ರೀಯ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನೋಡಿ ನಾವು ಯೂಸ್ ಮಾಡ್ತಾ ಇರೋದಂತೂ ಹೈಬ್ರಿಡ್ ಬೀಜಗಳನ್ನು. ಈ ಬೀಜಗಳಿಗೆ ಮತ್ತೆ ಮತ್ತೆ ಬೆಳೆಯುವಂಥ ಒಂದು ಸಾಮರ್ಥ್ಯನೇ ಇಲ್ಲ. ಅಂದರೆ ಈ ಒಂದು ವರ್ಷ ಬೆಳೆ ತೆಗೆದು ನಾವು ಅದು ಬೆಳೆ ಕಟಾವು ಮಾಡಿದ್ರೆ ನೆಕ್ಸ್ಟ್ ಟೈಮು ಕ್ಯೂ ಹಚ್ಚಬೇಕು, ನಾವು ಬೀಜ ಕೊಡ್ರಿ ಅಂತ ಕ್ಯೂ ಹಚ್ಚಬೇಕು, ಸರ್ಕಾರದಿಂದ ಬೀಜವನ್ನು ತರಿಸ್ಕೊಡ್ತಾರೆ. ಇಂಥ ಅನಿಷ್ಟ ಪದ್ಧತಿಯನ್ನು ಹಾಳು ಮಾಡಿದಂಥ ನಮ್ಮ ಪಾಶ್ಚಿಮಾತ್ಯ ಟೆಕ್ನಾಲಜಿಸ್ಟು ನಮ್ಮ ಇಡೀ ರೈತ ಪರಂಪರೆಯನ್ನು ಹಾಳು ಮಾಡುವಲ್ಲಿ, ರೈತರನ್ನು ದಿಕ್ಕು ತಪ್ಪಿಸೋಲ್ಲಿ ತುಂಬ ಅನಾಚಾರ ಮಾಡಿದಾರಂತೆ ನಾವು ಹೇಳ್ಬೋದು. ನಮ್ಮ ಆಧುನಿಕ ಬೆಳೆ ಪದ್ಧತಿ ಎಂಥ ಶ್ರೇಷ್ಠ ಬೆಳೆ ಪದ್ಧತಿ ಇತ್ತು. ಈಗ ಒಂದು ಚೀಲವನ್ನು ನಾವು ಬೆಳೆದರೆ ಅದರಲ್ಲಿ ಒಂದು ಬುಟ್ಟಿಯಷ್ಟು ಕಾಳುಗಳನ್ನು ಬಿತ್ತನೆ ಬೀಜವನ್ನಾಗಿ ತೆಗೆದಿಡ್ತಿದ್ವಿ ಅನ್ನೋದನ್ನು ನಾವು ಮರ್ತುಬಿಟ್ಟಿದ್ದೀವಿ. ಹಳೆಯ ಕಾಲದ ಹಗೆಗಳೇ ಇಲ್ಲ, ಯಾವುದೇ ಊರಿಗೆ ಹೋಗಿರಿ ನೀವು, ಎಲ್ಲರ ಮನೆಗಳು ಹಗೆಗಳಿರ್ತಿದ್ವು, ಈಗ ಹಗೆಗಳೇ ಇಲ್ಲ. ಅಂದರೆ ಎಷ್ಟು ವೈಜ್ಞಾನಿಕವಾಗಿ ಆ ಹಗೆಗಳನ್ನು ತೆಗಿತಿದ್ರು ಅಂದರೆ, ಸುಮಾರು 3 ವರ್ಷ ಕಾಳುಗಳು ಹುಳು ತಿಂದನೆ ಆ ಕಾಳುಗಳು ಹಗೆನಲ್ಲಿರ್ತಿದ್ವು. ಸುಮಾರು ನಾನು ಈ ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೆಳಗಾವಿ, ಧಾರವಾಡ, ಈ ಹಾವೇರಿ ಸುತ್ತಮುತ್ತಲು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾತ್ರ ಹಗೆಗಳು ಇದ್ದದನ್ನು ನಾನು ನೋಡಿದ್ದೀನಿ. ಆದರೆ ಅವರು ಕೂಡ ಈ ಹಗೆಗಳನ್ನು ಯೂಸ್ ಮಾಡ್ತಾ ಇಲ್ಲದನ್ನು ಯೂಸ್ ಮಾಡ್ತಾನೇ ಇಲ್ಲ ಅನ್ನೋದು ಅತ್ಯಂತ ಖೇದಕರ ಸಂಗತಿ. ಈ ಉಪನ್ಯಾಸವನ್ನು ಯಾರಾದರೂ ಕೇಳ್ತಿದ್ರೆ ಈ ಹಗೆ ತೆಗೆಯೋದು ಹೇಗೆ ಅನ್ನೋದು, ಅದಕ್ಕೊಂದು ಟೆಕ್ನಾಲಜಿನೇ ಇದೆ. ಅದು ಈ ಶೇಪ್ನಲ್ಲಿ ಬರುತ್ತೆ, ಒಂದು ತತ್ತಿ ಆಕಾರದಲ್ಲಿ ತೆಗಿತಾರೆ, ಕೆಳಗಡೆ ಅದರದ್ದು ಡಯಾಮೀಟ್ರ್ ಬೇರೆ ಇರುತ್ತೆ, ಮಧ್ಯದ ಡಯಾಮೀಟ್ರ್ ಬೇರೆ ಇರುತ್ತೆ, ಮೇಲಿನ ಡಯಾಮೀಟ್ರ್ ಬೇರೆ ಇರುತ್ತೆ, ಆಮೇಲೆ ಮುಚ್ಚಳಬೇಕಾದಂಥ ಒಂದು ಡಯಾಮೀಟ್ರನ್ನೇ ಬೇರೆ ಇರುತ್ತೆ, ಆಮೇಲೆ ಅದಕ್ಕೆ ಹಾಕ್ತಂಥ ಹೊಂಗೆ ಸೊಪ್ಪಿರ್ಬೋದು, ಬೇವಿನ ಸೊಪ್ಪಿರ್ಬೋದು, ಆಮೇಲೆ ಮೆಣಸು ಮುಂತಾದ ಕಾಳುಗಳನ್ನು ಲೇಯರ್ ಲೇಯರ್ನಲ್ಲಿ ಹಾಕ್ತಾ ಇರ್ಬೋದು. ಈ ಟೆಕ್ನಾಲಜಿಯನ್ನು ನಮ್ಮ ಜನರು ಮರ್ತೆ ಹೋಗಿದ್ದಾರೆ, ಯಾಕೆಂದರೆ ಹಾಗೆ ತೆಗೆಯುವಂಥವರೇ ಈಗ ಕಾಲವಾಗಿ ಹೋಗಿಬಿಟ್ಟಿದ್ದಾರೆ. ಯಾರಿಗಾರು ನಿಮಗೆ ಹಗೆ ತೆಗೆಯುವಂತಿದ್ದರೆ ಆ ಟೆಕ್ನಾಲಜಿಯನ್ನು ದಾಖಲೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಈ ಒಂದು ಟೆಕ್ನಾಲಜಿಗೆ ಅತ್ಯಂತ ಮಹತ್ವ ಇದೆ. ಯಾರು ಹಗೆ ತೆಗಿತಾರೆ ಅವರು ಲಕ್ಷಗಟ್ಟಲೆ ದುಡ್ಡನ್ನು ಸಂಪಾದಿಸುವ ಒಂದು ಸಾಮರ್ಥ್ಯವನ್ನು ಈ ಟೆಕ್ನಾಲಜಿ ಕೊಡ್ತದೆ ಅಂತ ನಾನು ಹೇಳ್ತೀನಿ. ಈ ವಚನದಲ್ಲಿ ಆರ್ಥಿಕ ಚಿಂತನೆಯಿಂದ ಮುಂದುವರಿಸೋಣ. ಅವರ್ ಕಲ್ಚರ್ ಈಸ್ ಅಗ್ರಿಕಲ್ಚರ್, ನಮ್ಮದು ಕೃಷಿ ಧರ್ಮ ಎನ್ನುವ ಭಾರತದ ಪರಿಕಲ್ಪನೆಯನ್ನು ಪ್ರಪಂಚಕ್ಕೆ ಸಾರಿ ಸಾರಿ ಹೇಳುವ ಕಾಲ ಬಂದಿದೆ ಅಂದ್ರೂ ತಪ್ಪಾಗಲಾರದು. ಇದರ ಮೂಲಕ ನಮ್ಮ ವೈವಿಧ್ಯಮಯ ಪರಂಪರೆ, ಸಂಸ್ಕೃತಿ, ಬಹುಬೆಳೆ ಪದ್ಧತಿಗಳ ಮೂಲಕ ವ್ಯವಸಾಯ ಪದ್ಧತಿಯನ್ನು ಉಳಿಸಿಕೊಳ್ಳಬೇಕೇ ಹೊರತು ಯಾವುದೇ ತಾಂತ್ರಿಕ, ಯಾಂತ್ರಿಕ ಮತ್ತು ವಿದೇಶಿ ಕಾರ್ಪೊರೇಟ್ ಕಂಪನಿಗಳ ಮೂಲಕ ಅಲ್ಲ ಅನ್ನೋದನ್ನು ನಾವು ನಮ್ಮ ರೈತರಿಗೆ ಮೊದಲು ಮನಗಾಣಿಸ್ಬೇಕಾಗಿದೆ. ಪ್ರಾಚೀನ ನಾನು ಆಗಲೇ ಹೇಳ್ದಂಗೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಬೀಜಗಳನ್ನು ಸಂಸ್ಕರಿಸುವ ಒಂದು ವ್ಯವಸ್ಥೆ, ಪರಂಪರೆ ಇತ್ತು ನಮ್ಮಲ್ಲಿ. ಮುಂದುವರೆದ ರಾಷ್ಟ್ರಗಳಲ್ಲಿ ಕಂಡುಬರುವ ಹೈಬ್ರಿಡ್ ಬೀಜಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯನೇ ಇಲ್ಲ ಅವರು. ಒಂದು ಸಾರಿ ಬೆಳೆ ಬೆಳೆದ್ರಂದರೆ ಈ ಸೀಡ್ಲೆಸ್ ದ್ರಾಕ್ಷಿ ಬೆಳೆಯುತ್ತೆ, ಬರುತ್ತೆ ನೋಡಿ, ಸೀಡ್ಲೆಸ್ ದ್ರಾಕ್ಷಿ ತಿನ್ನಕ್ಕೆ ಚೆನ್ನ, ಭಾಳ ರುಚಿ ಇರ್ತದೆ ಸೀಡ್ಲೆಸ್ ದ್ರಾಕ್ಷಿ, ಸೀಡ್ಲೆಸ್ ಪಪ್ಪಾಯ. ಆದರೆ ನೆಕ್ಸ್ಟು ಹೋಗಬೇಕಂದ್ರೆ ಆ ಪಾಶ್ಚಾತ್ಯರು ನೀಡಿದಂಥ ಈ ಬೀಜಗಳೇ ನಮಗೆ ಗತಿ. ಆ ಬೀಜಗಳನ್ನು ಸಂಸ್ಕರಿಸುವ ಒಂದು ವ್ಯವಸ್ಥೆನೇ ವ್ಯವಸ್ಥಿತವಾಗಿ ನಿರ್ನಾಮ ಆಗಿದೆ ಅನ್ನೋದನ್ನು ನಾವು ಕಂಡ್ಕೋಬೇಕು. ಅವು ಸಂತಾನೋತ್ಪತ್ತಿ ಸಾಮರ್ಥ್ಯನಲ್ಲ, ಇಂಥ ಬೀಜಗಳಿಂದ ಉತ್ಪಾದಿತ ಕೃಷಿ ಉತ್ಪನ್ನಗಳು ಮಾನವನ ಮೇಲೆ ಎಂಥ ದುಷ್ಪರಿಣಾಮ ಬೀರುತ್ತೆ ಅಂದರೆ ಅದಕ್ಕೇ ಸಂತಾನೋತ್ಪತ್ತಿ ಮಾಡುವ ಒಂದು
ಸಾಮರ್ಥ್ಯ ಇಲ್ಲ. ಹಾಗಾಗಿ ಇವನ್ನ ತಿಂತಾ ಇರೋ ನಮ್ಮ ಯುವಕರು ಕೂಡ ನಪುಂಸಕರಾಗ್ತಿದ್ದಾರೆ. ನಾವು ನೀವು ನೋಡ್ಬೋದು, ಮೊದಲಿನ ಕಾಲದಲ್ಲಿ 6 ಜನ 8-8 ಜನ ಮಕ್ಕಳು ಇರ್ತಿದ್ದು, ಬರ್ತಾ ಬರ್ತಾ 4 ಜನ ಆದರು, ಆಮೇಲೆ 2 ಆದರು, ಆಮೇಲೆ 1 ಆಯಿತು. ಈಗ ನೋಡಿ ಮಕ್ಕಳೇ ಇಲ್ದಿರೋಂಥ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ಹೈಬ್ರಿಡ್ ಬೀಜಗಳು, ಹೈಬ್ರಿಡ್ ವ್ಯವಸಾಯ ಉತ್ಪನ್ನಗಳು ಅಂತ ವೈಜ್ಞಾನಿಕವಾಗಿ ಅದನ್ನು ಪುಷ್ಟೀಕರಿಸಲಾಗಿದೆ. ಆದ್ದರಿಂದ ಇಂಥ ಹೈಬ್ರಿಡ್ ತಳಿಗಳನ್ನು ಬೆಳೆಯೋದನ್ನು ನಾವು ತಪ್ಪಿಸಿ ಬೀಜದಿಂದ ಬೀಜಗಳನ್ನು ಸಂರಕ್ಷಣೆ ಮಾಡುವಂಥ, ಹಗೆಗಳನ್ನು ತೆಗೆಯುವಂಥ ಒಂದು ವೈಜ್ಞಾನಿಕ ಪರಿಕಲ್ಪನೆ ನಮ್ಮ ರೈತರಲ್ಲಿ ಬರಬೇಕಾದ ಅತ್ಯಂತ ಅವಶ್ಯಕ ಕಾಲ ಬಂದಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ನೋಡಿ, ಈಗ ನ್ಯೂಕ್ಲಿಯಸ್ ಫ್ಯಾಮಿಲಿ ಅಲ್ಲ, ಅಟೋಮಿಕ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯಸ್ ಫ್ಯಾಮಿಲಿ. ಅಟೋಮಿಕ್ ಫ್ಯಾಮಿಲಿ ಅಂದರೆ ಒಂದು ಮನೆಯಲ್ಲಿ ಅಜ್ಜ ಅಮ್ಮ ಇರ್ತಿದ್ರು, ಅಪ್ಪ ಅಮ್ಮ ಇರ್ತಿದ್ರು, ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇರ್ತಾರೆ, ಅಂದರೆ ಒಂದೇ ಫ್ಯಾಮಿಲಿ ಇತ್ತು. ಈಗ ನೋಡಿ ನ್ಯೂಕ್ಲಿಯಸ್ ಫ್ಯಾಮಿಲಿ, ಅಪ್ಪ, ಗಂಡ, ಹೆಂಡತಿ, ಇಬ್ಬರು ಮಕ್ಕಳು, ಇಲ್ಲ ಒಬ್ಬ ಮಕ್ಕಳು, ಇಲ್ಲ ಮಕ್ಕಳೇ ಇರೋದಿಲ್ಲ. ಇಂಥ ಈ ಹಿನ್ನೆಲೆಯಲ್ಲಿ ಭಾರತ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಭೂಮಿಯಿಂದ ವರ್ಮನ ಕಡಿಮೆಯಾಗಿ ಜೀವನ ನಿರ್ವಹಣೆ ಕಡುಕಷ್ಟವಾದ, ಸಹಜವಾಗಿ ಏನಾಗ್ತಿದೆ ಅಂದರೆ ನಗರಗಳಿಗೆ ಹೋಗಿ ಈ ಕೂಲಿ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಈ ನಗರಗಳಿಗೆ ಹೋಗುವಂಥ ಈ ವ್ಯವಸ್ಥೆ ಏನಿದೆ, ನಗರಗಳಲ್ಲಿಯೂ ದೊಡ್ಡ ಚಿಂತೆಯನ್ನು ಹಬ್ಬಿದೆ. ಎಲ್ಲಿ ನೋಡಿದಲ್ಲಿ ಸ್ಲಮ್ಗಳ ನಿರ್ಮಾಣ ಆಗ್ತಿದೆ, ಅವರಿಗೆ ಜನಜೀವನದ ನಾಗರಿಕತೆಯ ಸೌಲಭ್ಯಗಳೇ ಇರದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದ, ಈಗಾಗಲೇ ತನ್ನ ಕಬಂಧ ಬಾಹುಗಳನ್ನು ಬೀಸಿ ಸರಮಾನೆಗಳನ್ನು ಸೃಷ್ಟಿಯಾಗಿದೆ. ನೀವು ಬಾಂಬೆಯಿಂದ ಫ್ಲೈಟ್ನಿಂದ ಕೆಳಗೆ ಇಳಿತಬೇಕಾದ್ರೆ ಚೇಂಬೂರ್ ಆಮೇಲೆ ಸಯನ್ನಲ್ಲಿ ಇಳಿತಿರ್ಬೇಕಾದ್ರೆ ನೀವು ನೋಡ್ಬೋದು, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮನೆಗಳಿರುವಂಥ ಸ್ಲಮ್ಗಳನ್ನು ನಾವು ನೋಡಬಹುದು. ಈ ಬಾಂಬೆನಲ್ಲಿರುವ ಈ ಸ್ಲಮ್ಗಳನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ ಅಂತ ಅನ್ನಿಸ್ತದೆ. ಬಾಂಬೆನಲ್ಲಿರೋ ಎಲ್ಲ ಕ್ಯಾವಸ್ಗಳಿಗೆ ಈ ಸ್ಲಮ್ಗಳು ಅಂದರೆ ಈ ಹಳ್ಳಿಗಳಿಂದ ನಗರಗಳಿಗೆ ಹೋದಂಥ ಜನರಿಗೆ ಕ್ರಿಯೇಟ್ ಆಗಿ, ಇವರಿಗೆ ನೀರಿನ ಸೌಲಭ್ಯ, ವಿದ್ಯುತ್ ಶಕ್ತಿಯ ಸೌಲಭ್ಯ, ಸಾಗಾಣಿಕೆಯ ಸೌಲಭ್ಯ, ಇವರಿಗೆ ಕೊಡುವ ಕೆಲಸವನ್ನು ಕೊಡುವಂಥ ಸೌಲಭ್ಯ ಎಷ್ಟು ಕಡುಕಷ್ಟ ಅನ್ನೋದನ್ನು ನೀವು ಗಮನಿಸ್ಬೋದು. ಇವರಿಗೇ ಹಳ್ಳಿನಲ್ಲೇ ಅವರಿಗೆ ಒಂದು ಉದ್ಯೋಗದ ವ್ಯವಸ್ಥೆ ನಿರ್ಮಾಣವಾದರೆ ಈ ನಗರಗಳಲ್ಲಿರುವಂಥ ಈ ಸ್ಲಮ್ ವ್ಯವಸ್ಥೆ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಿ ಅಲ್ಟಿಮೇಟ್ ಗೋಲ್ ಆಫ್ ಫಾರ್ಮಿಂಗ್ ಈಸ್ ನಾಟ್ ಗ್ರೋಯಿಂಗ್ ದ ಕ್ರಾಪ್ಸ್, ಬರೇ ಬೆಳೆಗಳನ್ನು ಬೆಳೆಯೋದಷ್ಟೇ ಈ ಅಗ್ರಿಕಲ್ಚರಲ್ದ ಉದ್ದೇಶ ಅಲ್ಲ, ಬಟ್ ದ ಕಲ್ಟಿವೇಷನ್ ಆ್ಯಂಡ್ ಪರ್ಫೆಕ್ಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವನಲ್ಲಿಯೇ ಉತ್ಕೃಷ್ಟತೆಯನ್ನು ತರೋದಕ್ಕೆ ಇದು ಉಪಯೋಗ ಆಗಬೇಕನ್ನೋದ ಜಪಾನಿನ ಕೃಷಿ ತಜ್ಞ ಬಸುನೋಬು ಫುಕುವೋಕ ಅವರು ಹೇಳ್ತಾರೆ. ಅವರನ್ನು ಸಹಜ ಕೃಷಿ ಋಷಿ ಅಂತಲೇ ಕರೀತಾರೆ. ಮುಸುನೋಗು ಫುಕುವೋಕ ಅವರನ್ನು ನೆನಪಿಸಿಕೊಳ್ಳಬೇಕಾದ ತುರ್ತು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಅವರು ಬರೆದಂಥ 3 ಅದ್ಭುತ ಪುಸ್ತಕಗಳನ್ನು ನೋಡ್ರೆ, ನಾನು ಅವರ ಪುಸ್ತಕಗಳನ್ನು ಓದಿದ್ದೀನಿ. ದ ಒನ್ ಸ್ಟ್ರಾ ರೆವಲ್ಯೂಷನ್, ದ ರೋಡ್ ಬ್ಯಾಕ್ ಟು ನೇಚರ್, ದ ನ್ಯಾಚುರಲ್ ವೇ ಆಫ್ ಫಾರ್ಮಿಂಗ್. ಈ ಪುಸ್ತಕಗಳು ಆಧುನಿಕ ಕೃಷಿ ಪದ್ಧತಿಯನ್ನು ನಿರೂಪಿಸುವ ಮೈಲುಗಲ್ಲುಗಳು. ಅವರು ಹೇಳುವಂತೆ 80% ಜನ ವ್ಯವಸಾಯ ವೃತ್ತಿಯನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ಅವ್ರು ಹೇಳ್ತಾರೆ. ಎಂಥ ಅರ್ಥಪೂರ್ಣ ಮತ್ತು ಇಂದಿನ ದಿನಮಾನಕ್ಕೆ ಅನಿವಾರ್ಯವಾದ ಪರಿಸ್ಥಿತಿ ಅಂದರೆ, ಕೃಷಿಯನ್ನು ನಾವು ಎಕನಾಮಿಕಲಿ ವಯಬಲ್ ಇಂಡಸ್ಟ್ರಿಯನ್ನು ನಾವು ಮಾಡಿದಾಗ, ಪದ್ಧತಿಯನ್ನು ಮಾಡಿದಾಗ, ಸಂಸ್ಕೃತಿಯನ್ನು ಮಾಡಿದಾಗ, ಪರಂಪರೆಯನ್ನು ಮಾಡಿದಾಗ, ಯಾರಿಗೂ ನಗರಕ್ಕೆ ಹೋಗಿ ಕೂಲಿ ಮಾಡುವಂಥ ಒಂದು ಆಸೆ ಇರೋದಿಲ್ಲ. ನಮ್ಮ ಹಳ್ಳಿಯಲ್ಲೇ ನಾವು ಇರ್ತೀವಿ ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ತಕ್ಕಂಥ ಪೂರಕ ವಾತಾವರಣ ಕಲ್ಪಿಸಿದ್ರೆ ನಗರಗಳ ಮೇಲಿನ ಒಂದು ಪ್ರೆಷರು ಕಡಿಮೆ ಆಗ್ತದೆ, ಹಳ್ಳಿಗಳಲ್ಲಿರುವ ಜನಜೀವನದ ಆರ್ಥಿಕ ಪರಿಸ್ಥಿತಿನೂ ಇಂಪ್ರೂವ್ ಆಗುತ್ತದೆ. ಇಂಥ ನಿಟ್ಟಿನಲ್ಲಿ ಸಹಜ ಕೃಷಿ ನ ಬೆಳೆಸುವಲ್ಲಿ ನಮ್ಮ ಸರ್ಕಾರಗಳು, ಅದರಲ್ಲಿಯೂ ನಮ್ಮ ರೈತರು ಮುಂದಾಗಬೇಕನ್ನೋದು ನನ್ನ ಸ್ಪಷ್ಟ
ಅಭಿಮತ. ಇದು ನಮ್ಮನ್ನು ಪರಿಪೂರ್ಣತೆಯತ್ತ ಕರೆದೊಯ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯ ಯೋಜನೆಗಳನ್ನು ರೂಪಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕು. ಕೊನೆಯದಾಗಿ ನಾನು ಹೇಳೋದೇನೆಂದರೆ, ಯಾವುದೇ ದೇಶದ ಶ್ರೀಮಂತಿಕೆ ಆ ದೇಶದಿಂದ ದೇಶದ ಹಣದಿಂದ ಅಳೆಯುವಂಥದ್ದಲ್ಲ, ಆ ಬದಲಾಗಿ ಆ ದೇಶದ ಮಣ್ಣಿನ ಫಲವತ್ತತೆಯಿಂದ ನಾವು ಅಳಿಬೇಕಾಗ್ತದೆ. ರಿಚ್ನೆಸ್ ಆಫ್ ಎ ಕಂಟ್ರಿ ಲೈಸ್ ಇನ್ ಇಟ್ಸ್ ಸಾಯಿಲ್ ಹೆಲ್ತ್ ಅನ್ನೋದನ್ನು ನಾವು ಇಂದಿನ ದಿನಮಾನಕ್ಕೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಆ ಶ್ರೀಮಂತಿಕೆ ನಮ್ಮ ಭಾರತದಲ್ಲಿ ಇನ್ನೂ ಉಳಿದಿದೆ ಅನ್ನೋದೇ ಅತ್ಯಂತ ಸಂತೋಷದ ಸಂಗತಿ, ಅತ್ಯಂತ ಸೌಭಾಗ್ಯದ ಸಂಗತಿ. ಇದನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಸರ್ಕಾರ ಏನು ಮಾಡ್ತದೆ, ಸರ್ಕಾರ ಯೋಜನೆ ಏನು ಮಾಡ್ತದೆ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಓನ್ ಸಾಯಿಲ್. ಅದಕ್ಕಾಗಿಯೇ ನಾನು ಹೇಳಿದ್ದು, ರಿಚ್ನೆಸ್ ಆಫ್ ಎ ಕಂಟ್ರಿ ಲೈಸ್ ಇನ್ ಇಟ್ಸ್ ಸಾಯಿಲ್ ಹೆಲ್ತ್ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣರು, ನಮ್ಮ ರೈತರು ಇದು ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕಂತ ನಾನು ಮನವಿಯನ್ನು ಮಾಡ್ತಾ ನನ್ನ ಈ ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.